नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाद्यमीशं वन्देभ्नमरा सुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो धर्म विज्ञान वैराग्य परमैश्वर्य शालिनः आनंद तीर्थ भगवत् पादान् वंदे निरंतरम् भवति यदनुभावादेड मूकोपि वाग्मी जडमतिरपि जंतुर्जायते प्राज्ञमौलिः सकल वचन चेतो देवता भारती सा मम वचसि निधत्तां नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वयेवहि नौ मिन्न सुधादिकृज्जय मुनीं श्रीपन्मणी व्यासियान्विधागमिविहरा श्रीवादिराजानी वंदे हंसवरान रघूत्मगुरून वैदग्यपारा निधी श्री सद्बोध राघवेंद्र मुनी सद्बोधसध्यान सत्याकजोत्थान पंचाश्वर्षपूजका सत्य प्रमोदतीर्थार नौमीनसुधार ಕೆಸರಿನ ಪಾತ್ರೆಯಾದರೂ ಒಳಗೆ ರತ್ನಗಳಿವೆ ಅಂತ ತಿಳಿದಾಗ ಬಹಳ ಜಾಗರೂಕವಾಗಿ ಕಾಳಜಿಯಿಂದ ಮನೆಯ ಸುರಕ್ಷಿತವಾದ ಸ್ಥಾನದಲ್ಲಿ ಅತ್ಯಂತ ಆದರದಿಂದ ಅದನ್ನು ತೆಗೆದಿಡುತ್ತಾನೆ ಮನುಷ್ಯ ಅದು ಕೆಸರಿನ ಮಣ್ಣಿನ ಶಗಣೆಯ ಪಾತ್ರೆ ಅದಕ್ಕೆ ಇಷ್ಟು ಬೆಲೆ ಏಕೆ ಶಗಣೆ ಇದೆ ಕೆಸರಿದೆ ಮಣ್ಣಿನ ಮುದ್ದಿ ಹೊಲಸು ಅದಕ್ಕೆ ಇಷ್ಟು ಬೆಲೆ ಕೊಟ್ಟು ಒಳಗೆ ತೆಗೆದಿಡುವುದು ಏಕೆ ಎಂದರೆ ಒಳಗೆ ರತ್ನಗಳಿವೆ ರತ್ನಗಳಿಗೆ ಬೆಲೆ ರತ್ನಗಳಿಲ್ಲದ ಕೆಸರಾದರೆ ತಿಪ್ಪೆಗೆ ಚೆಲ್ಲೋದು ರತ್ನಗಳು ಒಳಗಿದ್ದು ಮೇಲೆ ಸ್ವಲ್ಪ ಕೆಸರು ಮೆತ್ತಿದ್ದರೆ ಅದು ಕೆಸರಾದರೂ ಅದನ್ನು ಟ್ರೆಜರಿಯಲ್ಲಿಟ್ಟು ಬಹಳಷ್ಟು ಜೋಪಾನವಾಗಿ ನಾವು ಅದನ್ನು ನೋಡಿಕೊಳ್ತೇವೆ ಆಧಾರದಿಂದ ನಲಮಹಾರಾಜನ ಜೀವನದಲ್ಲಿ ದಮಯಂತಿಯ ಸೌಂದರ್ಯಕ್ಕೆ ಮೋಹಿತನಾಗಿ ಅವಳನ್ನು ಬಯಸಿದ್ದ ಕಾಮೋದ್ರಿಕ್ತನಾಗಿದ್ದ ಕಾಮದ ಕೆಸರು ನಲನಲ್ಲಿದೆ ಕಾಮದ ಕೆಸರಿದೆ ಅಂತ ಅವನನ್ನು ದೇವತೆಗಳು ಉಪೇಕ್ಷೆ ಮಾಡಲಿಲ್ಲ ಕಾಮದ ಕೆಸರಿನ ಒಳಗೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಎಂಬ ರತ್ನಗಳನ್ನು ಕಂಡು ನಲಮಹಾರಾಜನನ್ನು ಬಹಳಷ್ಟು ಗೌರವದಿಂದ ಕಂಡಿದ್ದಾರೆ ಪ್ರೀತಿಯಿಂದ ಕಂಡಿದ್ದಾರೆ ದೇವತೆಗಳು ಇಂತಹ ಪ್ರೇಮವನ್ನು ಮಾಡುತ್ತಾನೆ ದಮಯಂತಿಯಲ್ಲಿ ಅವಳನ್ನೇ ಮದುವೆಯಾಗಬೇಕೆಂಬ ದೃಢವಾದ ನಿರ್ಧಾರವನ್ನು ಮಾಡಿಕೊಂಡ ಇಷ್ಟಾದರೂ ದೇವತೆಗಳು ಕರೆದು ಹೇಳಿದರು ದಮಯಂತಿಗೆ ಹೋಗಿ ನಮ್ಮ ಪರವಾಗಿ ಹೇಳು ದೇವತೆಗಳನ್ನೇ ಮದುವೆಯಾಗಬೇಕು ನನ್ನನ್ನು ಮದುವೆಯಾಗಬೇಡ ಅಂತ ಹೇಳು ಅಂದರೆ ಸರಿ ಅಂತ ಒಪ್ಪಿಕೊಂಡು ಮಾತಿಗೆ ತಕ್ಕಂತೆ ಹೋಗಿ ದಮಯಂತಿಯ ಎದುರಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ನನ್ನನ್ನು ಮದುವೆಯಾಗಬೇಡ ದೇವತೆಗಳನ್ನು ಮದುವೆಯಾಗು ಅಂತ ಯಾವ ತರಹದ ನಿಷ್ಠೆ ಇದೆ ನೋಡಿ ಕಾಮ ಇದೆ ಕಾಮ ಇದೆ ಎಂದು ಮಾತ್ರಕ್ಕೆ ನಲರಾಜ ಸಾಮಾನ್ಯರಾದ ಇವತ್ತಿನ ಕಾಮುಕ ಜನರ ಸಾಲಿಗೆ ಸೇರುವ ವ್ಯಕ್ತಿಯಲ್ಲ ಪ್ರಾಮಾಣಿಕವಾದ ಶುದ್ಧವಾದ ಯೋಗ್ಯವಾದ ಅರ್ಹವಾದ ಕುಲಶೀಲ ಗೋತ್ರಗಳನ್ನು ನೋಡಿ ಮಾಡಿದಂತಹ ಪ್ರೇಮ ಅದು ಆ ಪ್ರೇಮದ ಮಧ್ಯದಲ್ಲಿಯೂ ಕೂಡ ದೇವತೆಗಳಲ್ಲಿರುವ ಭಕ್ತಿ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯ ತೂಕ ಹೆಚ್ಚಾಗಿದೆ ಅದಕ್ಕಾಗಿಯೇ ನಲ ಇವತ್ತಿಗೂ ಆದರ್ಶ ರಾಜನಾಗಿ ಇವತ್ತಿಗೂ ಎಲ್ಲ ದಂಪತಿಗಳು ಯಾವ ನಲದಮಯಂತಿಯ ಚರಿತ್ರೆಯನ್ನು ಚಿಂತನೆ ಮಾಡಿ ತಮ್ಮ ಶ್ರೇಷ್ಠವಾದಂತಹ ದಾಂಪತ್ಯ ಜೀವನದ ಸುಖವನ್ನು ಬಯಸ್ತಾರೆ ಅಂತಹ ದೊಡ್ಡ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಕಾರಣ ಕ್ಷುದ್ರ ಕಾಮುಕತೆಯಲ್ಲ ಅದರಲ್ಲಿರುವ ಪ್ರಾಮಾಣಿಕತೆ ಇದೆ ನಿಷ್ಠೆ ಇದೆ ಭಕ್ತಿ ಇದೆ ನಾನಾ ವಿಧವಾದ ರತ್ನಗಳು ಆ ನಲಮಹಾರಾಜನಲ್ಲಿ ಕಾಣ್ತಾ ಇದೆ ನಲರಾಜನ ಈ ಮಾತನ್ನು ಕೇಳಿ ದಿಗ್ಭ್ರಾಂತಳಾಗಿ ದಮಯಂತಿ ಉತ್ತರವನ್ನು ಕೊಡ್ತಾಳೆ ನಿನ್ನ ಗುಣಗಳನ್ನು ಕೇಳಿ ನಿನ್ನ ಸೌಂದರ್ಯವನ್ನು ತಿಳಿದು ನಿನ್ನ ಜ್ಞಾನ ನಿನ್ನ ತಪಸ್ಸು ನಿನ್ನ ದಾನಶೌಂಡತ್ವ ಅದ್ಭುತವಾದ ಔದಾರ್ಯ ಇವುಗಳನ್ನು ಕಂಡು ಬಹಳಷ್ಟು ದಿನಗಳಿಂದ ಹಂಸ ಪಕ್ಷಿಗಳ ಮಾತನ್ನು ಕೇಳಿ ನಿನ್ನನ್ನೇ ಮದುವೆಯಾಗಬೇಕು ಅಂತ ನಿರ್ಧಾರ ಮಾಡಿಕೊಂಡ ನನ್ನ ಮನಸ್ಸಿಗೆ ಬೆಂಕಿಯನ್ನು ಹಾಕಿದ ಹಾಗೆ ನನ್ನನ್ನು ಬಿಟ್ಟು ದೇವತೆಗಳನ್ನು ಮದುವೆಯಾಗುವಂತ ನೀನೇ ಬಂದು ಹೇಳ್ತಾ ಇದ್ದೀಯಲ್ಲ ಇದೆಂತಹ ಮಾತು ಆದರೆ ಇಬ್ಬರಲ್ಲಿಯೂ ಪ್ರೇಮ ಇದೆ ಇಬ್ಬರಲ್ಲಿಯೂ ಭಕ್ತಿ ಇದೆ ಇದನ್ನು ಗಮನಿಸಿ ಈ ಮಾತನ್ನು ಆಡುವಾಗ ಮೊದಲು ಅವಳು ಮಾಡಿದ್ದು ಪೂರ್ಣವಾದ ಭಕ್ತಿಯಿಂದ ತಲೆಬಾಗಿ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದಾಳೆ ಇಂದ್ರದೇವರ ಗುಣಗಳನ್ನು ಚಿಂತಿಸಿ ಅಗ್ನಿ ವರುಣ ಯಮ ಈ ನಾಲ್ಕೂ ದೇವತೆಗಳ ಗುಣಗಳ ಚಿಂತನವನ್ನು ಮಾಡಿ ಅವರ ಉಪಕಾರವನ್ನು ಸ್ಮರಿಸಿ ಭಕ್ತಿ ಪರವಶಳಾಗಿ ನಮಸ್ಕಾರ ಮಾಡಿದ್ದಾಳೆ ಆ ದೇವತೆಗಳೇನು ಸಾಮಾನ್ಯರಲ್ಲ ಅವರ ಆಜ್ಞೆಯನ್ನು ಮೀರುವ ಯೋಗ್ಯತೆ ನನ್ನದಲ್ಲ ನಾನು ಬಹಳ ಚಿಕ್ಕವಳು ನನ್ನ ಪ್ರೀತಿಗೆ ನನ್ನ ಅಪೇಕ್ಷೆಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಇವರಾರೂ ಅಂತ ಕೇಳೋ ಸಾಹಸ ನಾನು ಮಾಡೋದಿಲ್ಲ ಅವರ ಅನುಗ್ರಹದಿಂದ ನಾವು ಬದುಕಿದ್ದು ಅವರು ಮನೋಭಿಮಾನಿಗಳು ಇಂದ್ರದೇವರು ಅವರ ಮನಸ್ಸು ಕೊಟ್ಟದ್ದಕ್ಕೆ ತಾನೇ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ಅವರು ಮಾತು ಕೊಟ್ಟದ್ದಕ್ಕೆ ಅಗ್ನಿದೇವರು ವಾಗಭಿಮಾನಿಗಳು ಅವರು ವಾಗಿಂದ್ರಿಯಕ್ಕೆ ಪ್ರೇರಕರಾದದ್ದರಿಂದ ನಾವು ನೀವು ಇವತ್ತು ಸಂವಾದವನ್ನು ಮಾಡ್ತಾ ಇದ್ದೇವೆ ಸಂಬಂಧ ಮಾಭಾಷಣ ಪೂರ್ವ ಮಾಹುಹು ಮಾತಿನಿಂದ ತಾನೇ ಸಂಬಂಧದ ಬೆಳವಣಿಗೆ ಆ ಮಾತಿಗೆ ಪ್ರೇರಕನೇ ಆ ಅಗ್ನಿ ಕೊಟ್ಟ ಮಾತಿಗೆ ಹಿಂದೆ ಬರದೆ ಅಧರ್ಮಕ್ಕೆ ಹೆದರಿ ಧರ್ಮದಿಂದ ನಾವು ದಾಂಪತ್ಯ ಜೀವನವನ್ನು ನಾಳೆ ನಡೆಸಬೇಕು ಇದೇ ಯಮದೇವರ ಭಯದಿಂದ ಇಷ್ಟೆಲ್ಲ ಉಪಕಾರಗಳು ಇವರಿಂದ ನಾವು ಪಡೆಯಬೇಕಾದದ್ದಿದೆ ವರುಣದೇವರು ಸಂತಾನ ಆಗೋದೇ ವರುಣದೇವರಿಂದ ವರುಣೋ ವೀರ್ಯ ದೇವತಾ ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ತಿಳಿಸ್ತಾರೆ ಉತ್ತಮವಾದ ಸಂತಾನ ಪಡೆಯಬೇಕು ಈ ವರುಣನಿಂದ ಮಾನಸಿಕ ಸಾಮರಸ್ಯ ಬೇಕು ಈ ಇಂದ್ರನಿಂದ ಒಳ್ಳೆಯ ಸಂಭಾಷಣೆ ನಡೆಯಬೇಕು ಈ ಅಗ್ನಿಯಿಂದ ಮದುವೆಯಾಗಬೇಕು ಇದೇ ಸಾಕ್ಷಿಯಾಗಿ ಅವನ ಒಪ್ಪಿಗೆಯಿಂದ ಧರ್ಮದಿಂದ ನಡೆಯಬೇಕು ಅಧರ್ಮಕ್ಕೆ ಹೆದರಬೇಕು ನಾವು ನೀವು ಮಕ್ಕಳು ಎಲ್ಲರೂ ಈ ಯಮನಿಂದ ಇವರ ಉಪಕಾರ ಇಲ್ಲದೆ ನಮ್ಮ ಜೀವನ ಬರಡು ಅಂತಹ ದೇವತೆಗಳ ಆದೇಶವನ್ನು ಪಾಲನೆ ಮಾಡುವುದರಲ್ಲಿ ನಮಗೆ ಹಿತ ಇದೆ ಇದು ನನಗೆ ಗೊತ್ತು ಆದರೆ ನನ್ನ ಯೋಗ್ಯತೆ ಇಲ್ಲ ನನಗೆ ಆ ತರಹದ ಧೈರ್ಯ ಬರ್ತಾ ಇಲ್ಲ ಅವರೇ ಕೊಟ್ಟ ಕಾಮಕ್ಕೆ ನಾನು ಪರವಶಳಾಗಿದ್ದೇನೆ ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ ನೀನು ಇಲ್ಲ ಅಂದರೆ ನಾನು ವಿಷವನ್ನಾದರೂ ತೆಗೆದುಕೊಳ್ಳೋದು ಆದರೂ ಹಾರೋದು ಇಲ್ಲ ಪಾಶವನ್ನಾದರೂ ಕಟ್ಟಿಕೊಂಡು ಸಾಯ್ತೇನೆ ಶಸ್ತ್ರಾಸ್ತ್ರಗಳಿಂದಾದರೂ ಸಾಯ್ತೇನೆ ಅಂತೂ ನಾನು ಬದುಕೋದಿಲ್ಲ ವಿಷಂ ಅಗ್ನಿಂ ಜಲಂ ರಜ್ಜುಂ ಆಸ್ಥಾಸ್ಯೇತವ ಕಾರಣಾತ್ ದೇವತೆಗಳ ಬಗ್ಗೆ ನನಗೆ ಶ್ರದ್ಧೆ ಇದೆ ಆದರೆ ನಾನು ಈಗ ಅನಿವಾರ್ಯವಾದ ಕಾರಣಗಳಿಂದ ದೇವತೆಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಸ್ಥಿತಿಯಲ್ಲಿಲ್ಲ ಅವರಿಗೆ ಕ್ಷಮೆ ಕೇಳುತ್ತೇನೆ ಆದರೆ ನೀನು ಮಾತ್ರ ನನ್ನನ್ನು ಮದುವೆಯಾಗಲೇಬೇಕು ಅಂತ ಅರ್ಥ ಮಾಡಿಕೊಳ್ಳಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ದೇವತೆಗಳ ನಿಂದನೆ ಅವಹೇಳನ ತಿರಸ್ಕಾರ ಇದು ಅಧೋಗತಿಗೆ ಸಾಧನ ಎಚ್ಚರ ಇರಲಿ ಇಂಥ ಮಹಾಭಾರತದಲ್ಲಿ ದಮಯಂತಿ ಹಾಗೂ ನಲ ಇಬ್ಬರೂ ನಮಗೆ ತಿಳಿಸ್ತಾ ಇದ್ದಾರೆ ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತಿನ ಯುವಕ ಯುವತಿಯರಿಗೆ ಇದೇ ತರಹದ ಪ್ರಸಂಗಗಳು ಸಾಕಷ್ಟು ಬಂದಿರುತ್ತವೆ ಹಿರಿಯರ ಮಾತುಗಳನ್ನು ದೊಡ್ಡವರ ಆದೇಶಗಳನ್ನು ಕೇಳದೆ ತಿರಸ್ಕಾರ ಮಾಡಿ ಯಾರು ನೀವು ನಮಗೆ ಹೇಳುವುದಕ್ಕೆ ಎನ್ನುವ ರೀತಿಯಲ್ಲಿ ಅವರ ಬಗ್ಗೆ ಔದಾಸೀನ್ಯವನ್ನು ತಾಳಿ ತಮ್ಮದೇ ಆದ ನಿರ್ಧಾರವನ್ನು ತೆಗೆದುಕೊಂಡು ಮನಸ್ಸಿಗೆ ಬಂದ ದಾರಿಯನ್ನು ತಿಳಿಯುವಂತಹ ಯುವತ್ತಿನ ಯುವಕ ಯುವತಿಯರಿಗೆ ದಮಯಂತಿ ನೆಲರು ಅಂದಿನ ಯುವಕ ಯುವತಿಯರು ಸಂದೇಶವನ್ನು ನೀಡುತ್ತಾ ಇದ್ದಾರೆ ಎಚ್ಚರ ಇರಲಿ ನಮ್ಮ ಇಚ್ಛೆಗಳ ಪೂರ್ಣತೆಗಾಗಿ ಪ್ರಯತ್ನವನ್ನು ಪಡುವುದಾದರೂ ಇಚ್ಛೆ ಸದಿಚ್ಛೆಯಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಶಾಸ್ತ್ರಕ್ಕೆ ಅವಿರುದ್ಧವಾಗಿರಬೇಕು ಶಾಸ್ತ್ರ ಸಮ್ಮತವಾದ ಇಚ್ಛೆಯನ್ನ ಅಪೇಕ್ಷೆಯನ್ನ ಪಟ್ಟದ್ದೇ ಆದಾಗಲೂ ಆ ಇಚ್ಛೆಗೆ ಹಿರಿಯರ ಮುದ್ರೆಯನ್ನು ಪಡೆಯುವುದಕ್ಕೆ ಪ್ರಯತ್ನ ಇರಬೇಕೇ ಹೊರತು ಹಿರಿಯರ ಮಾತಿಗೆ ಮುಖಕ್ಕೇನೆ ಮುದ್ರೆ ಹಾಕುವ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಿ ನಮ್ಮ ಇಚ್ಛೆಗೆ ತಕ್ಕಂತೆ ಮುಂದೆ ಸಾಗುವುದಲ್ಲ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ನಲದ ಮೈಯಂತಿರಿಯರು ಅನ್ನುವುದು ದೊಡ್ಡ ಆಶ್ಚರ್ಯದ ಸಂಗತಿ ಅವರ ಇಚ್ಛೆಗೆ ತಕ್ಕಂತೆ ಅಸ್ತು ಹೊಂದಿದ್ದಾರೆ ನಾಲ್ಕು ದೇವತೆಗಳು ಕಥೆಯನ್ನು ಮುಂದೆ ನೀವು ಕೇಳ್ತೀರಿ ಕೇಳುವುದಕ್ಕಿಂತಲೂ ಮೊದಲಿಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ಕಥೆಯನ್ನೇ ನಾನು ಹೇಳ್ತಾ ಇದ್ದೇನೆ ಅವರ ಈ ಪ್ರಾಮಾಣಿಕತೆಗೆ ದೇವತೆಗಳ ಅಸ್ತು ಎಂಬ ಮುದ್ರಿಕೆ ಸಿಕ್ಕಿದೆ ಅದರಿಂದ ಅನೇಕ ಕಷ್ಟಗಳು ಅವರ ಜೀವನದಲ್ಲಿ ಬಂದಾಗಲೂ ಕೊನೆಗೂ ಅವರು ಯಶಸ್ವಿಯಾಗಿ ಪರಮಸುಖವನ್ನು ಪಡೆದಿದ್ದಾರೆ ಇದು ಮನುಷ್ಯನ ಜೀವನದಲ್ಲಿ ಇಂತಹ ಕಾಮೋದ್ರೇಕದ ಪ್ರಸಂಗದಲ್ಲಿಯೂ ಕ್ರೋಧೋದ್ರೇಕದ ಪ್ರಸಂಗದಲ್ಲಿಯೂ ಇನ್ನನೇಕ ತರಹದ ದುಃಖಗಳ ಸಮಸ್ಯೆಗಳ ಸರಪಳಿಯಲ್ಲಿ ಸುಲುಕಿ ಒದ್ದಾಡುವಾಗಲೂ ಕೂಡ ದೇವಪ್ರಜ್ಞೆ ಧರ್ಮ ಪ್ರಜ್ಞೆ ಇದು ಜಾಗರೂಕವಾಗಿ ತನ್ನದೇ ಆದ ಸ್ಥಾನದಿಂದ ಅಚ್ಯುತವಾಗಿ ಅದು ನಿಲ್ಲಬೇಕು ಇದರ ಕಡೆಗೆ ಮನುಷ್ಯ ಗಮನಹರಿಸಬೇಕು ಅನ್ನುವುದು ನೆಲದಮಯಂತೆಯರ ಪ್ರಧಾನವಾದ ಸಂದೇಶ ಸರಿ ನಲರ ಮಹಾರಾಜ ಇಷ್ಟಕ್ಕೆ ಸುಮ್ಮನೆ ಕೂಡಲಿಲ್ಲ ನನಗೆ ಹೇಳು ಅಂತ ಹೇಳಿದ್ರು ದೇವತೆಗಳು ಹೇಳಿದ್ದೇನೆ ಅವಳು ಕೇಳಲಿಲ್ಲ ಸಾಯ್ತೀನಿ ಅಂತಾಳೆ ಸರಿ ಮದುವೆ ಆಗಿಬಿಡೋಣ ಅಂತ ಬಾ ತಾಳೆ ಕಟ್ತೇನೆ ಅಂತ ಅನ್ನಲಿಲ್ಲ ವಕಾಲತ್ ಮಾಡ್ತಾ ಇದ್ದಾನೆ ದೇವತೆಗಳ ಪರವಾಗಿ ಸಮರ್ಥನೆ ಮಾಡ್ತಾ ಇದ್ದಾನೆ ಎಂತಹ ಸೌಂದರ್ಯ ದೇವತೆಗಳದು ಏನವರ ಗುಣ ಅಂಥವರನ್ನು ಬಿಟ್ಟು ನನ್ನ ಯಾಕೆ ಮದುವೆ ಆಗ್ತೀಯಾ ಅಂತಂತಾನೆ ಒಳಗೆ ಮದುವೆ ಆಗಬೇಕು ಅಂತ ತನಗೆ ಅಪೇಕ್ಷೆ ಇದ್ದರೂ ಅದನ್ನು ಹತ್ತಿಕ್ಕಿ ದೇವಪ್ರಜ್ಞೆಗೆ ಸ್ಥಾನವನ್ನು ನೀಡಿ ಮಾತನಾಡುತ್ತಾ ಇದ್ದಾನೆ ತನ್ನ ಮಾನುಷ ಪ್ರಜ್ಞೆಗೆ ಆಚ್ಛಾದನೆಯನ್ನು ಮಾಡಿ ದೈವಪ್ರಜ್ಞೆಯ ಪ್ರಾಕಟ್ಯವನ್ನು ಮಾಡಿ ಆಡುವಂತಹ ಮಾತುಗಳು ನಪಾದ ರಜಸ ತುಲ್ಯ ಮನಸ್ತೆ ತೇಷುವರ್ತತಾ ವಿಪ್ರಿಯಂ ಹ್ಯಾಚರನ್ ಮರ್ತ್ಯೋ ದೇವಾನ ಮೃತ್ಯು ಮೃಚ್ಛತಿ ಅವರ ಕಾಲಿನ ಧೂಳಿಗೆ ನಾನು ಸಮಾನ ಅಲ್ಲ ಅವರ ಸೌಂದರ್ಯಕ್ಕೆ ಅವರ ಮುಖಕ್ಕೆ ಅವರ ಸಾಮರ್ಥ್ಯಕ್ಕೆ ಪರಾಕ್ರಮಕ್ಕೆ ಅಲ್ಲ ಅವರ ಪಾದ ಧೂಳಿಗೆ ನಾನು ಸಮಾನ ಅಲ್ಲ ನನ್ನನ್ನು ಮದುವೆ ಆಗ್ತೀನಿ ಅಂತಂತೀಯಾ ದೇವತೆಗಳನ್ನು ಮದುವೆ ಆಗ್ ಆಗೋದಿಲ್ಲ ಅಂತೀಯಾ ನಿನಗೇನಾದರೂ ಬುದ್ಧಿ ಇದೆಯಾ ಹೋಗಲಿ ಅಂತಹ ದೇವತೆಗಳ ತಿರಸ್ಕಾರವನ್ನು ಮಾಡಿದರೆ ನಾವೇನಾದರೂ ಬದುಕಬಹುದಾ ಸುಖವಾಗಿ ದಾಂಪತ್ಯ ಜೀವನದಲ್ಲಿ ವಿಪ್ರಿಯಂ ಹ್ಯಾಚರನ್ ಮರ್ತ್ಯ ದೇವನ ಮೃತ್ಯು ಮೃಚ್ಛತಿ ಎಂತಹ ಅಚರಾಮರವಾದ ಸಂದೇಶವನ್ನು ಅಮರರ ಬಗ್ಗೆ ನೀಡುತ್ತಾ ಇದ್ದಾನೆ ನಲ ತಿಳಿದುಕೊಳ್ಳಿ ದೇವತೆಗಳ ವಿರೋಧವನ್ನು ಮಾಡಿದ ವ್ಯಕ್ತಿ ಎಂದೆಂದಿಗೂ ಸುಖವಾಗಿ ಬದುಕಲಾರ ಸ್ವಲ್ಪ ತಿಳುವಳಿಕೆ ಬಂದಿದೆ ಒಂದು ಸ್ವಲ್ಪ ಹಣ ಬಂದಿದೆ ಎಂದ ಕ್ಷಣಕ್ಕೆ ಮನುಷ್ಯನಿಗೆ ಅಹಂಕಾರದಲ್ಲಿ ಏನೇನೋ ಮಾತನಾಡುವಂತಹ ಸಾಹಸ ಮಾಡುವ ಪ್ರಸಂಗಗಳನ್ನು ಅನೇಕ ಕಡೆಗೆ ನೋಡ್ತೇವೆ ಯಾವ ದೇವತೆಗಳಿಗೆ ಗುರುಗಳಿಗೆ ಬೆಲೆ ಇಲ್ಲದೆ ಇದ್ದ ಹಾಗೆ ಹೇಗಂದ್ರೆ ಹಾಗೆ ಮಾತನಾಡುವಂತಹ ವ್ಯಕ್ತಿಗಳನ್ನು ಕಾಣುತ್ತೇವೆ ಭಾರೀ ದೊಡ್ಡ ಶ್ರೀಮಂತರು ಆಗರ್ಭ ಶ್ರೀಮಂತರು ವಿಶೇಷವಾಗಿ ಹೆಚ್ಚಿನ ಬಿಸ್ನೆಸ್ಗಳನ್ನು ಉದ್ಯೋಗಗಳನ್ನು ಮಾಡಿ ತಂದೆ ಮಕ್ಕಳು ಎಲ್ಲರೂ ಸಮೃದ್ಧವಾದ ಶ್ರೀಮಂತಿಕೆಯಲ್ಲಿ ಮುಳುಗಿದ್ದಾರೆ ಕುಲದೇವಿ ತುಳಜಾ ಭವಾನಿ ಏನೋ ಈ ಹಳೆ ಜನ ಎಲ್ಲ ಆ ದೇವಿ ಈ ದೇವಿ ಅಂತ ಉಪಾಸನೆ ಮಾಡ್ತಾರೆ ಅಂತ ಹೇಳಿ ತಮ್ಮ ಮನೆಯ ಬಾಗಿಲಿನ ಮೇಲೆ ಚಪ್ಪಲಿಯನ್ನು ಇಡುವ ಸ್ಥಾನದಲ್ಲಿ ಆ ಪ್ರತಿಮೆಯನ್ನು ಕಟ್ಟಿ ಎಸೆದು ಯಾವ ದಿನ ಈ ಅಹಂಕಾರದಿಂದ ಈ ದುಷ್ಕೃತ್ಯವನ್ನು ಮಾಡಿದರೋ ಕೆಲವೇ ದಿನಗಳಲ್ಲಿ ಅದು ಹೇಗೆ ಭಗವಂತನ ಮಾಯೆಯೋ ಆ ಭವಾನಿಯಲ್ಲಿ ಅಂತರ್ಗತಳಾದ ದುರ್ಗೆಗೆ ಪತಿಯಾದ ಲಕ್ಷ್ಮೀ ನೃಸಿಂಹನ ಆ ವಿಚಿತ್ರವಾದ ಪ್ರೇರಣೆ ಭಿಕ್ಷಾಪಾತ್ರ ಕೈಯಲ್ಲಿ ಬಂತು ಅಂತಹ ಶ್ರೀಮಂತಿಕೆ ಇದ್ದವರು ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಸಂಪತ್ತನ್ನು ಕಳೆದುಕೊಂಡು ಆರೋಗ್ಯವನ್ನು ಕಳೆದುಕೊಂಡು ದಯನೀಯವಾದ ಸ್ಥಿತಿಯಿಂದ ನಾಲ್ಕು ಜನರ ಸಹಾಯದಿಂದ ಬದುಕುವ ಪ್ರಸಂಗ ಬಂತು ಇದು ಒಂದು ಉದಾಹರಣೆಯಲ್ಲ ಎರಡಲ್ಲ ತಮ್ಮ ತಮ್ಮ ಕುಲದೇವರು ಭಗವಂತ ಪರಿವಾರ ದೇವತೆಗಳು ವಾಯುದೇವರು ಗುರುಗಳು ಇವರ ತಿರಸ್ಕಾರವನ್ನು ಮಾಡಿದಂತಹ ಜನ ಎಷ್ಟು ರೀತಿಯ ಅದರ ದುಷ್ಪರಿಣಾಮಗಳನ್ನು ಜೀವನದಲ್ಲಿ ಅನುಭವಿಸಿದ್ದಾರೆ ಎನ್ನುವುದಕ್ಕೆ ಪ್ರಾಯ ವೇದಿಕೆಯ ಮೇಲೆ ಕುಳಿತ ನಮಗಿಂತಲೂ ಸಭಿಕರಿಗೆ ಹೆಚ್ಚು ಉದಾಹರಣೆಗಳು ಗೊತ್ತಿರಬಹುದು ನಲರಾಜ ಅದನ್ನು ನೆನಪು ಮಾಡಿಕೊಡ್ತಾನಷ್ಟೇ ನಿಮಗೆ ಗೊತ್ತಿಲ್ಲದ್ದನ್ನು ಹೇಳ್ತಾ ಇಲ್ಲ ವಿಪ್ರಿಯಂ ಹ್ಯಚರನ್ಮರ್ತ್ಯಹ ದೇವಾನಾಂ ಮೃತ್ಯುಮೃಚ್ಛತಿ ಎಂದೆಂದಿಗೂ ದೇವತೆಗಳ ವಿರೋಧವನ್ನು ಮಾಡುವುದಲ್ಲ ಸರ್ವೋತ್ತಮ ವಿಷ್ಣು ಉಳಿದ ದೇವತೆಗಳು ಅವನ ದಾಸರು ಭಕ್ತರು ಪರಿವಾರ ದೇವತೆಗಳು ಎಂಬುದಾಗಿ ತಾರತಮ್ಯ ಕ್ರಮದಲ್ಲಿ ತಿಳಿದು ಅವರ ಸೇವೆಯನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅವರೇನು ಕೇಳಿದ್ದಾರೆ ಏನು ನಿನ್ನ ಮದುವೆಯೇ ಆಗಬೇಡ ಸತ್ತು ಹೋಗುವಂದಿದ್ದಾರ ನಿನಗೆ ಭೂಮಿಯಲ್ಲಿರುವ ನಿನಗೆ ದೇವಲೋಕಕ್ಕೆ ಕರೆದುಕೊಂಡು ಹೋಗಿ ಪರಮಸುಖವನ್ನು ಕೊಡುವುದಕ್ಕೆ ಕರೀತಾ ಇದ್ದಾರೆ ನಿನಗೇನು ಕೇಟ್ ಹೇಳಿದ್ದಾರೆ ಅವರು ಏನು ಹೇಳಿದರೂ ಮಾಡಬೇಕು ಸಮುದ್ರದಲ್ಲಿ ಹಾರು ಅಂದ್ರೆ ಹಾರಬೇಕು ಬೆಂಕಿಯಲ್ಲಿ ಹಾರು ಅಂದ್ರೆ ಹಾರಬೇಕು ಅಂಥದನ್ನು ನಿನಗೆ ಮದುವೆ ಮಾಡಿಕೊಂಡು ಭೂಲೋಕದ ಮಹಿಳೆಗೆ ದೇವಲೋಕದಲ್ಲಿ ಅವರ ಜೊತೆಗೆ ಸುಖವನ್ನು ಅನುಭವಿಸುವಂತಹ ದೊಡ್ಡ ಸ್ಥಾನವನ್ನು ಕೊಡ್ತಾ ಇರುವಾಗ ಯಾಕೆ ನೀನು ಬೇಡ ಅಂತೀಯಾ ಇಷ್ಟಕ್ಕೂ ಮೀರಿ ನೀನು ಅನ್ಬೋದು ದೇವತೆಗಳ ವಿರೋಧ ಮಾಡಿದರೆ ಏನಾಗ್ತದೆ ಸಾಯ್ತೇವೆ ಮತ್ತು ನಾನು ನಿನ್ನನ್ನು ಬಿಟ್ಟು ಮದುವೆಯಾದರೆ ನಾನೇ ಸಾಯ್ತೇನೆ ಅಂತ ಹೇಳುವಾಗ ಸಾವು ನನಗೇನು ದೊಡ್ಡ ಭಯ ಅಲ್ಲ ಅಂತ ನೀನು ಅನ್ಬಹುದು ನೀನಷ್ಟೇ ಸಾಯೋದಲ್ಲ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನಿನಗೆ ನಲರಾಜ ಹಾಕುವ ಸವಾಲು ನೋಡಿ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಸಾಯ್ತೇನೆ ನೀನಷ್ಟೇ ಅಲ್ಲ ದೇವತೆಗಳ ದ್ರೋಹ ಮಾಡಿದ್ದಕ್ಕೆ ನಾನೂ ಸಾಯಬೇಕಾಗತ್ತೆ ನಾನು ಸಾಯೋದು ಬೇಕಾ ನಿನಗೆ ಇಲ್ಲ ನನ್ನ ಮೇಲೆ ಬಹಳ ಪ್ರೀತಿ ಇದೆ ಹಾಗಾದರೆ ನನ್ನ ಮೇಲೆ ಪ್ರೀತಿ ಇದ್ದದ್ದೇ ಆದರೆ ದೇವತೆಗಳನ್ನು ಮದುವೆಯಾಗುವಂತ ಈ ತರಹದ ಮಾತುಗಳನ್ನು ಹೇಳ್ತಾ ಎಂದಿಗೂ ಅವರ ಬಟ್ಟೆಗಳು ಹೊಲಸಾಗೋದಿಲ್ಲ ಬಟ್ಟೆ ನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಬಟ್ಟೆ ಒಗೀಬೇಕು ನೀನು ನಾನು ಮನುಷ್ಯ ವಿರಜಾಂಶಿ ಚ ವಾಸ ಹಂಸಿ ಅವರ ಬಟ್ಟೆನೇ ಹೊಲಸಾಗೋದಿಲ್ಲ ಯಾವಾಗಲೂ ಶುಭ್ರವಾದ ಬಟ್ಟೆ ದಿವಸ ಮಾಲೆ ಪೋಣಿಸ್ತಾ ಕೂಡಬೇಕು ನನಗೆ ಹಾಕೊಳ್ಳೋದಕ್ಕೆ ಹೊಸ ಹೊಸ ಮಾಲೆಗಳನ್ನು ದೇವರಿಗೆ ಏರಿಸಿ ನಿರ್ಮಾಲೆ ಹಾಕೋಬೇಕು ಮಾಲೆಗಳನ್ನು ಪೋಣಿಸ್ಬೇಕು ನಲರಾಜನಿಗೆ ಮಾಲೆ ಪೋಣಿಸ್ಬೇಕು ದೇವತೆಗಳಿಗೆ ಬೇಕಾಗಿಲ್ಲ ಅವರು ಹಾಕಿಕೊಂಡ ಮಾಲೆ ಬಾಡೋದೇ ಇಲ್ಲ ಅಮ್ಲಾನ ಮಾಲೆಗಳು ಅವರದು ಇಂತಹ ಅದ್ಭುತವಾದ ಅವರ ಮಹಿಮೆ ಇದೆ ಇಡೀ ಜಗತ್ತನ್ನೇ ಭಕ್ಷಣ ಮಾಡುವ ಅಗ್ನಿ ಎಲ್ಲರನ್ನೂ ಹೆದರಿಸುವ ಯಮ ಮೂರು ಲೋಕಗಳನ್ನು ಆಳುವ ಇಂದ್ರ ಜಗತ್ತಿಗೆಲ್ಲದಕ್ಕೂ ನೀರಿನ ಸಂಪತ್ತನ್ನು ಕೊಡುವಂತಹ ವರುಣ ಯಾರ ಅನುಗ್ರಹಕ್ಕಾಗಿ ಎಲ್ಲರೂ ಬಾಯಿಬಿಟ್ಟು ಕಾಯ್ತಾ ಇರ್ತಾರೆ ಯಾವಾಗ ಮಳೆಯಾಗತ್ತೆ ಅಂತ ಇಡೀ ಜಗತ್ತಿಗೆ ಅನ್ನ ಹಾಕುವವನು ವರುಣ ಇಂತಹ ದೇವತೆಗಳನ್ನು ಬಿಟ್ಟು ಯಾವುದೋ ಒಬ್ಬ ಸಾಮಾನ್ಯ ಮಾನವ ರಾಜನನ್ನು ಯಾಕೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀಯಾ ಅಂತ ತನ್ನನ್ನೇ ತಾನು ನಿಂದೆ ಮಾಡಿಕೊಂಡು ದೇವತೆಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಇದರಲ್ಲಿಯ ಸಂದೇಶಗಳನ್ನು ಮಾತ್ರ ಬಿಡಿಬಿಡಿಯಾಗಿ ನೀವು ನೆನಪಿಡ್ತಾ ಹೋಗಿ ಕಥೆಗಳ ಬಗ್ಗೆ ಮಾತ್ರ ಗಮನ ಕೊಡಬೇಡಿ ಕಥೆ ದೊಡ್ಡವರ ಕಥೆ ಕೇಳುವುದೇ ಪುಣ್ಯ ಆದರೆ ಆ ಕಥೆಯಲ್ಲಿ ಬರುವ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ನಮ್ಮ ಉದ್ಧಾರಕ್ಕೆ ದಾರಿ ಈ ನಲಮಹಾರಾಜನ ಮಾತುಗಳಲ್ಲಿ ನಾವು ನೋಡ್ತಾ ಇದ್ದರೆ ವ್ಯಕ್ತಿ ತಾನು ಯಾವ ರೀತಿಯ ಲಾಯಲ್ಟಿಯಲ್ಲನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಯಾರ ವಶವಾಗಿ ತಾನಿದ್ದಾನೆ ರಾಜನ ವಶವಾಗಿ ಪ್ರಜೆ ಗುರುಗಳ ವಶದಲ್ಲಿ ಶಿಷ್ಯರು ಮನೆಯ ಯಜಮಾನನ ವಶದಲ್ಲಿ ಹೆಂಡತಿ ಮಕ್ಕಳು ಪರಿವಾರದವರು ಎಲ್ಲ ಯಾವ ತರಹದ ಲಾಯಲ್ಟಿಯನ್ನು ಇಟ್ಟುಕೊಳ್ಬೇಕು ಯಾವ ತರಹದ ವಿಧೇಯತೆ ಇರಬೇಕು ಯಾವ ತರಹದ ನಿಷ್ಠೆ ಇರಬೇಕು ತನ್ನನ್ನೇ ತಾನು ಬದಿಗೆ ಸರಿಸಿ ತನ್ನ ಯಜಮಾನನ ತನ್ನ ಪೋಷಕನ ತನ್ನ ನಾಯ ತನ್ನ ನಾಯಕನ ಪ್ರತಿಷ್ಠೆ ಮೇಲಾಗುವ ರೀತಿಯಲ್ಲಿ ತಾನು ರಿಪ್ರೆಸೆಂಟ್ ಮಾಡಬೇಕು ಇಷ್ಟು ಮಾತ್ರ ಅಲ್ಲ ಅದರಿಂದ ತನಗೆ ಯಾವುದೇ ಹಾನಿ ಇಲ್ಲ ಅನ್ನುವುದನ್ನು ಗಮನಿಸಿರಬೇಕು ಎಷ್ಟರ ಮಟ್ಟಿಗೆ ಇವನ ವಿಧೇಯತೆ ಇದೆ ಅಷ್ಟರ ಮಟ್ಟಿಗೆ ಅವರ ಪ್ರೀತಿ ಅವರ ವಿಶೇಷವಾದ ಅನುಗ್ರಹ ಅವರು ಸರ್ವಸ್ವವಾದ ತನ್ನ ತಮ್ಮ ಸರ್ವಸ್ವವನ್ನೇ ಇವರಿಗಾಗಿ ಸಮರ್ಪಣೆ ಮಾಡುವುದಕ್ಕೂ ಅವರು ಸಿದ್ಧರಾಗ್ತಾರೆ ಈ ತರಹದ ಭಾವನೆ ತನ್ನ ಗಂಡ ತನ್ನ ಯಜಮಾನ ತನ್ನ ರಾಜ ತನ್ನ ಸ್ವಾಮಿ ತನಗೆ ಪೋಷಕನಾದ ವ್ಯಕ್ತಿಯ ಬಗ್ಗೆ ಇರಬೇಕು ಅಂದರೆ ದೇವತೆಗಳ ಬಗ್ಗೆ ಇನ್ನೆಷ್ಟು ತರಹದ ವಿಧೇಯತೆ ಇರಬೇಕು ಇದನ್ನು ನಮಗೆ ನಲಮಹಾರಾಜ ತೋರಿಸಿಕೊಡ್ತಾನೆ ಆಗ ಮತ್ತೆ ದಮಯಂತೆ ಹೇಳ್ತಾಳೆ ದೇವತೆಗಳ ಬಗ್ಗೆ ನನಗೆ ಅಗೌರವ ಇಲ್ಲ ನೀನೆಷ್ಟು ನಿಮ್ಮ ಹಿರಿಯರಿಂದ ತಿಳಿದಿದ್ದಿ ನಮ್ಮ ಹಿರಿಯರಿಂದ ನಾನೂ ತಿಳಿದಿದ್ದೇನೆ ನಾನೇನು ಇಪ್ಪತ್ತೊಂದನೆಯ ಶತಮಾನದ ಯುವತಿಯಲ್ಲ ಯಾರು ದೇವರು ದೇವತೆಗಳೇನು ಅವರ ಗುಣ ಏನು ಧರ್ಮ ಏನು ಏನೂ ತಿಳಿಯದೆ ಬರೀ ಕ್ರಿಕೆಟ್ ಪ್ಲೇಯರ್ಸು ಅಥವಾ ಸಿನಿಮಾ ಆ್ಯಕ್ಟ್ರಸ್ಸು ಆ್ಯಕ್ಟ್ರೆಸ್ಸು ಇವುಗಳ ಬಗ್ಗೆ ಮಾತ್ರ ತಿಳಿದುಕೊಂಡಂತಹ ಮೂಢಾತ್ಮಳಲ್ಲ ನಾನು ನನಗೂ ನನ್ನ ಹಿರಿಯರಿಂದ ಎಲ್ಲ ತಿಳಿದು ಗೊತ್ತು ಆ ಎಲ್ಲ ದೇವತೆಗಳು ಮಹನೀಯರು ಪೂಜ್ಯಚರಣರು ಪ್ರಾತಸ್ಮರಣೀಯರು ದಿವ್ಯಮಂಗಲ ವಿಗ್ರಹರು ಆದರೆ ಅವರೆಲ್ಲರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನಂತಹ ಪಾಮರಳಿಗೆ ನೀನು ಸಾಕು ಆ ದೇವತೆಗಳನ್ನು ಮುಟ್ಟುವ ಯೋಗ್ಯತೆ ನನ್ನದಲ್ಲ ಅಂತ ಇಷ್ಟೇ ನನ್ನ ಅಭಿಪ್ರಾಯ ಅಂತ ವಿನಯದಿಂದ ಹೇಳ್ತಾಳೆ ದೇವೇಭ್ಯೋಹಂ ನಮಸ್ಕೃತ್ಯ ಸರ್ವೇಭ್ಯ ಪೃಥಿವೀಪತೆ ಉರುಣೇ ತ್ವಾಮೇವ ಭರ್ತಾರಂ ಸತ್ಯಮೇತದ್ ಬ್ರಭೀಮಿತೆ ಅವನಂದ ನನಗೂ ಆ ಅಪೇಕ್ಷೆ ಇದೆ ಆದರೆ ನಾನು ಅದನ್ನು ನಿನ್ನಂತೆ ಮಾತನಾಡೋದಿಲ್ಲ ನಾನೊಬ್ಬ ದೂತನಾಗಿ ಬಂದಿದ್ದೇನೆ ನಮ್ಮ ಸ್ವಾಮಿಗಳಾದ ಆ ದೇವತೆಗಳ ವಿರುದ್ಧವಾಗಿ ದೂತನಾಗಿ ನಾನು ಎಂದಿಗೂ ವರ್ತನೆ ಮಾಡತಕ್ಕದ್ದಲ್ಲ ಇದು ನನ್ನ ದೂತಧರ್ಮ ಆದರೆ ನಿನ್ನ ಇಷ್ಟಕ್ಕೆ ಬಂದ ಹಾಗೆ ಮಾಡು ನಾನು ಹೇಳಬೇಕಾದದ್ದು ಹೇಳಬೇಕಾದದ್ದೇನು ಉಳಿದಿಲ್ಲ ನನ್ನ ಇಚ್ಛೆ ಇದೆ ನಿನ್ನನ್ನು ಮದುವೆಯಾಗಬೇಕು ಅಂತ ಆದರೆ ಧರ್ಮಕ್ಕೆ ವಿರುದ್ಧವಾಗಿ ನಾನು ಮಾಡಲಾರೆ ಅವಳಂದು ಇದಕ್ಕೆ ನಾನು ಒಂದು ದಾರಿ ಹುಡುಕ್ತೇನೆ ನೀನು ದೂತನಾಗಿ ಬಂದು ದೇವತೆಗಳನ್ನು ಮದುವೆಯಾಗಬೇಡ ನನ್ನನ್ನು ಅಂದ್ರೆ ತಾನೇ ನಿನ್ನ ದೂತ ಧರ್ಮಕ್ಕೆ ವಿರೋಧ ನೀನು ಅನ್ನಲೇ ಬೇಡ ನೀನು ಇರು ದೇವತೆಗಳನ್ನೇ ಅಂತ ನೀನು ಹೇಳು ಆದರೆ ದೇವತೆಗಳೂ ಬರಲಿ ನೀನೂ ಬ ಸ್ವಯಂವರಕ್ಕೆ ಬಂದಾಗ ನಾನು ಯಾರನ್ನ ಆರಿಸ್ತೇನೆ ಅದು ನನಗೆ ಬಿಟ್ಟದ್ದು ಅದರ ಪುಣ್ಯ ಪಾಪಗಳು ನನಗೆ ಸೇರಿದ್ದು ನಿನಗೇನು ಸಂಬಂಧ ಇಲ್ಲ ಈಗ ಸ್ವಯಂವರ ತಾನೇ ನಮ್ಮ ತಂದೆ ಘೋಷಣೆ ಮಾಡಿದ್ದು ಎಲ್ಲರೂ ಬರ್ತಾ ಇದ್ದಾರೆ ಸ್ವಯಂವರಕ್ಕೆ ದೇವತೆಗಳು ಬರ್ತಾರೆ ಅವರ ಪರವಾಗಿ ನಿನಗೆ ಹೇಳು ಅಂತ ಹೇಳಿದ್ದಾರೆ ಹೇಳಿದ್ದಿ ನಿನ್ನ ಕೆಲಸ ಮುಗಿದೋಯಿತು ಹೇಳಿದ ಮೇಲೆ ಕೇಳೋದು ಬಿಡೋದು ನನಗಿದೆ ಆದ್ದರಿಂದ ನನ್ನ ಧರ್ಮಕ್ಕೆ ಏನೋ ಚ್ಯುತಿ ಬಂತು ನನ್ನನ್ನೇ ಮದುವೆಯಾಗುವಂತ ನೀನು ಹೇಳಿದರೆ ನಿನಗೆ ಚ್ಯುತಿ ಅದು ಆ ಮಾತು ನೀನು ಆಡಬೇಡ ವಾಪಸ್ಸು ಹೋಗು ನೀನು ಹೇಳೋ ಕೆಲಸ ಆಗಿದೆ ನೀನು ಹೋಗು ದೇವತೆಗಳ ಜೊತೆಗೆ ನೀವೆಲ್ಲ ಸೇರಿ ಬನ್ನಿ ಆಗ ನಾನು ಯಾರು ಆರಿಸ್ ಯಾರನ್ನು ಆರಿಸ್ತೇನೋ ಆರಿಸ್ತೇನೆ ಅದು ನನಗೆ ಬಿಟ್ಟದ್ದು ಅಂತ ಹೇಳಿದ್ದಾಳೆ ಸರಿ ಅಂತ ಪಾಪ ಬಂದಿದ್ದಾನೆ ಆದರೆ ಬಂದಂತಹ ಈ ಮಹಾರಾಯ ಏಕಾಂತದಲ್ಲಿ ಏನೋ ಗುಟ್ಟು ಮಾತುಗಳನ್ನು ಅವಳು ಹೇಳಿದ್ದಾಳೆ ನನ್ನನ್ನೇ ಆರಿಸ್ತೇನೆ ಅಂತ ಹೇಳಿದ್ದಾಳೆ ಆದರೆ ಅದನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ದೇವತೆಗಳಿಗೆ ಎಷ್ಟು ಹೇಳಬೇಕು ನೀವು ಹೇಳಿದ್ರಿ ನಿಮ್ಮ ಪರವಾಗಿ ಹೇಳು ಅಂತ ಹೇಳಿ ಬಂದಿದ್ದೇನೆ ಇಷ್ಟು ಹೇಳಬೇಕು ಬೇಡ ಈ ಮಹಾರಾಯ ಎಲ್ಲವನ್ನೂ ಹೇಳಿಬಿಟ್ಟ ನಿಮ್ಮ ಪರವಾಗಿ ನಾನು ಹೇಳಿದೆ ಆದರೆ ಅವಳು ಹೇಳಿದ್ಲು ನನ್ನನ್ನೇ ಮದುವೆಯಾಗಬೇಕು ಅಂತ ನಾನು ದೂತನಾಗಿ ಅದಕ್ಕೆ ಒಪ್ಪೋದಿಲ್ಲ ಅಂದೆ ನೀನು ಒಪ್ಪಬೇಡ ಆದರೆ ನೀವೆಲ್ಲರೂ ಬಂದಾಗ ನಾನು ನಿನ್ನನ್ನೇ ಆರಿಸ್ತೇನೆ ದೇವತೆಗಳನ್ನು ಫೇಲ್ ಮಾಡ್ತೇನೆ ಅಂತ ಅವಳು ಹೇಳಿದ್ದಾಳೆ ಅಂತೂ ಹೇಳಿಬಿಟ್ಟ ಇಷ್ಟು ಪ್ರಾಮಾಣಿಕ ನಲಮಹಾರಾಜ ದೇವತೆಗಳಿಗೆ ನಿಜವಾಗಿ ಪರಮಾನಂದವಾಗಿದೆ ಅವರು ಬಂದದ್ದೇ ಇವನು ಪರೀಕ್ಷೆಗಾಗಿ ಭಗವದ್ದತ್ತರಾದ ಶಚಿ ಶ್ಯಾಮಲ ಅವರೆಲ್ಲರನ್ನು ಪಡೆಗೆ ಪಡೆದಿರುವಂತಹ ಸ್ವಾಹ ಸ್ವಧ ಈ ಎಲ್ಲ ಮಹಾಪತ್ನಿಯರಿಂದ ಸಹಿತರಾದ ಆ ಇಂದ್ರಾದಿ ದೇವತೆಗಳಿಗೆ ಈ ದಮಯಂತೆಯ ಬಗ್ಗೆ ಯಾವ ಅಪೇಕ್ಷೆ ಇರಲಿಲ್ಲ ಈ ನಲರಾಜನನ್ನ ಪುಟಕ್ಕಿಟ್ಟು ಶುದ್ಧ ಅಪರಂಜಿ ಎನ್ನುವುದನ್ನು ತೋರಿಸಬೇಕಾಗಿತ್ತಷ್ಟೇ ಅದಕ್ಕೋಸ್ಕರವಾಗಿ ಅವರು ಬಂದಿದ್ದಾರೆ ಪರಮಾನಂದವಾಗಿದೆ ದೇವತೆಗಳಿಗೆ ಇವನ ಪ್ರಾಮಾಣಿಕತೆಯನ್ನು ಕಂಡು ಕೊನೆಗಂತಾನೆ ಇಷ್ಟೆಲ್ಲ ನಡೆದಿದೆ ಅವಳು ಇಷ್ಟು ನನಗೆ ಹೇಳಿ ಕಳಿಸಿದ್ದಾಳೆ ಶೇಷೇ ಪ್ರಮಾಣಂತೂ ಭವಂತ ತ್ರೇದಶೇಶ್ವರ ಇದಕ್ಕೆ ಮೇಲೆ ನಿಮಗೆ ಇಷ್ಟ ನೀವು ಸ್ವಯಂವರಕ್ಕೆ ಬರಬಹುದು ಬಿಡಬಹುದು ಏನಾದರೂ ಮಾಡಬಹುದು ಆದರೆ ಅವಳು ಹೇಳಿದ್ದಿಷ್ಟು ಇಷ್ಟು ಬೃಹದಶ್ವಭುವಾಚ ಜ್ಯೋತಿಷ್ಯ ಮುಹೂರ್ತ ಇವುಗಳಿಗೆ ಮಹತ್ವ ಬಹಳ ಇದೆ ಅನೇಕ ಜನ ಅದನ್ನು ನಂಬೋದಿಲ್ಲ ಇದೆಲ್ಲ ಏನು ದೊಡ್ಡದು ಆದರೆ ಮಹಾಭಾರತ ರಾಮಾಯಣ ಭಾಗವತ ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ಅದರ ಬಗ್ಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳುತ್ತದೆ ಅಥಕಾಲೇ ಶುಭೇ ಪ್ರಾಪ್ತೆ ತಿಥೌ ಪುಣ್ಯೇ ಕ್ಷಣೇ ತಥ ಉತ್ತಮವಾದ ಕಾಲ ಒಳ್ಳೆಯ ತಿಥಿ ಆ ತಿಥಿಯಲ್ಲಿಯೂ ಒಳ್ಳೆಯ ಕ್ಷಣ ನೋಡಿ ಆ ಶುಭ ಕ್ಷಣದಲ್ಲಿ ಘೋಷಣೆ ಮಾಡಿದ್ದಾನೆ ಸ್ವಯಂವರದ ಬಗ್ಗೆ ಸ್ವಯಂವರ ಇದೆ ಅಂತ ಘೋಷಣೆ ಮಾಡುವುದಕ್ಕೆ ವಿದರ್ಭಾಧಿಪತಿ ಭೀಮರಾಜ ಉತ್ತಮವಾದ ಮುಹೂರ್ತವನ್ನು ನೋಡಿ ಘೋಷಣೆ ಮಾಡಿದ್ದಾನೆ ಮುಹೂರ್ತಕ್ಕೆ ಬೆಲೆ ಇದೆ ಮುಹೂರ್ತವನ್ನು ಕಡೆಗಣಿಸಬಾರದು ಜ್ಯೋತಿಷ್ಯದಲ್ಲಿ ತ್ರಿಕಾಲಜ್ಞಾನಿಗಳಾದ ಯೋಗಿಗಳು ಋಷಿಗಳು ಕಂಡ ತಥ್ಯ ಸತ್ಯ ಅಡಗಿದೆ ಎನ್ನುವುದನ್ನು ಮರೆಯಬಾರದು ಅಂತಹ ಶುಭ ತಿಥಿಯಲ್ಲಿ ಘೋಷಣೆ ಮಾಡಿದ್ದಾರೆ ಎಲ್ಲ ರಾಜಾಧಿರಾಜರು ಬಂದಿದ್ದಾರೆ ಇಡೀ ತಮ್ಮ ಕೋಶಾಗಾರದೊಳಗೆ ಏನೇನು ಅವರ ಅಪ್ಪ ಮುತ್ತಜ್ಜ ಎಲ್ಲರೂ ಗಳಿಸಿಟ್ಟಂತಹ ಆಭರಣಗಳಿತ್ತೋ ಮೈ ಮೇಲೆ ಹಾಕಿಕೊಂಡು ಬಂದಿದ್ದಾರೆ ಇದನ್ನೆಲ್ಲ ನೋಡಿ ದಮಯಂತಿ ನನ್ನನ್ನೇ ಆರಿಸಬೇಕು ಅಂತ ಪಾಪ ರಾಜರು ಒದ್ದಾಡ್ತಾ ಒದ್ದಾಡ್ತಾ ಹೊರಲಾರದೇ ಹೊತ್ತು ಮೈ ತುಂಬ ಆಭರಣಗಳನ್ನು ಹಾಕಿಕೊಂಡಿದ್ದಾರೆ ಅವಲಕ್ಷಣ ಕಾಣಿಸ್ತಾ ಇದ್ದಾರೆ ಗೊಂಬೆಗಳಂತೆ ಬಂದಿದ್ದಾವೆ ಎಲ್ಲ ರಾಜರುಗಳು ಈ ಕಡೆಗೆ ಮಹಾನುಭಾವರಾದ ದೇವತೆಗಳೂ ಸಭಾಮಂಟಪದಲ್ಲಿ ಪ್ರವೇಶ ಮಾಡಿದ್ದಾರೆ ನಲಮಹಾರಾಜನೂ ಪ್ರವೇಶ ಮಾಡದೆ ಪ್ರವೇಶ ಮಾಡಿದ್ದಾನೆ ಆದರೆ ದೇವತೆಗಳು ಮತ್ತೆ ಪರೀಕ್ಷೆಯನ್ನು ಮಾಡ್ತಾರೆ ನಲನ ಪರೀಕ್ಷೆಯಾಗಿದೆ ದಮಯಂತಿಯ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೇ ತರಹ ಕುಳಿತಿದ್ದಾರೆ ಐದು ಜನ ನಲರಾಜ ಈ ನಾಲ್ಕು ಜನ ದೇವತೆಗಳು ಐದು ಜನ ಕುಳಿತರೆ ಎಲ್ಲರೂ ನಲರಾಜನ ಹಾಗೆ ಕಾಣಿಸಬೇಕು ಬಣ್ಣ ಬಟ್ಟೆ ಆಭರಣಗಳು ಕೂದಲು ರೇಖೋಪರೇಖೆಗಳು ಯಾವುದೂ ವ್ಯತ್ಯಾಸ ಕಾಣಿಸದೇ ಇದ್ದ ಹಾಗೆ ಪ್ರಕಾರವಾಗಿ ಐದು ಜನ ಕುಳಿತಿದ್ದಾರೆ ಕಾಮರೂಪಿಗಳವರು ದೇವತೆಗಳು ಜಗತ್ತಿನ ಎಲ್ಲ ಜೀವರಾಶಿಗಳ ಈ ದೇಹದ ಶಿಲ್ಪಕ್ಕೆ ಶಿಲ್ಪಿಗಳಾಗಿ ನಿಲ್ಲುವ ಆ ದೇವಾದಿ ದೇವತೆಗಳಿಗೆ ಒಂದು ನಾಲ್ಕು ರೂಪಗಳನ್ನು ವೇಷಗಳನ್ನು ಹಾಕಿಕೊಳ್ಳುವುದು ಏನು ದೊಡ್ಡ ಅಸಾಧ್ಯವಾದ ಮಾತು ತತ್ಕ್ಷಣದಲ್ಲಿ ಪಂಚರೂಪಗಳಿಂದ ಎಲ್ಲರೂ ಸಮಾನವಾಗಿ ಕಾಣ್ತಾ ಇದ್ದಾರೆ ಕ್ರಮವಾಗಿ ಎಲ್ಲ ರಾಜರ ಪರಿಚಯವನ್ನು ಮಾಡಿಸ್ತಾ ಬರುವಾಗ ಈ ಐದು ಜನ ಕುಳಿತ ಸ್ಥಾನಕ್ಕೆ ಬಂದಾಗ ನಲರಾಜನನ್ನು ನೋಡಿ ನಲರಾಜನಿಗೆ ಮಾಲೆಯನ್ನು ಹಾಕಬೇಕು ಅಂತ ಇವಳು ಅಪೇಕ್ಷೆ ಪಟ್ಟರೆ ಯಾರೂ ನಲ ಗೊತ್ತಾಗ್ತಾ ಇಲ್ಲ ಆಗ ಅವಳ ಪಾತಿವ್ರತ್ಯ ಯಾವುದೋ ಇವನೇ ಇರಬಹುದು ಪ್ರಾಯ ಅಂತ ಅಂದಾಜು ಮಾಡಿ ಇವಳಿಗೆ ಬಯಸಿದ್ ನೋಡಿ ಆಲೋಚನೆ ಮಾಡಿ ಪ್ರಾಮಾಣಿಕತೆ ಹೇಗಿದೆ ಇವತ್ತಿನ ಜನರ ಪ್ರೇಮದ ಆಧಾರ ಕೇವಲ ಚರ್ಮ ಕೇವಲ ಮೈಮೇಲಿನ ಚರ್ಮವನ್ನು ನೋಡಿ ಮಾಡುವಂತಹ ಪ್ರೇಮ ಅಲ್ಲ ನಿಜವಾದ ವ್ಯಕ್ತಿಯಲ್ಲಿರುವ ಗುಣಗಳು ಅವನ ಯೋಗ್ಯತೆ ಅವನ ಕುಲ ಅವನ ಗೋತ್ರ ಅವನ ಶೀಲ ಅವನ ಪರಂಪರೆ ಅವನ ನಡತೆ ಇವುಗಳನ್ನು ನೋಡಿ ಮಾಡಿದ ಪ್ರೇಮವೇ ಹೊರತು ಚರ್ಮವನ್ನು ನೋಡಿ ಮಾಡಿದ ಪ್ರೇಮ ಅಲ್ಲ ಮಾಡಿದ್ದೇ ಆದರೆ ಇವಳಿಗೆ ಆ ನಲರಾಜನ ರೂಪದಿಂದಲೇ ನಿಜವಾಗಿ ಮೋಹಿತಳಾಗಿದ್ದರೆ ಐದು ರೂಪ ಸಮಾನವಾದಾಗ ಯಾವುದನ್ನು ಆರಿಸಿದ್ರೆ ಏನು ಗಟ್ಟು ಹೋಗ್ತಿತ್ತು ಇವಳಿಗೆ ಆ ರೂಪ ಬೇಕು ತಾನೆ ಅವನಿಗೆ ಸಮಾನವಾದ ರೂಪ ಐದು ಕಡೆಗೆ ಇದ್ದ ಮೇಲೆ ಯಾವುದನ್ನು ಆರಿಸಿದ್ರೂ ಇವಳಿಗೆ ಯಾವುದೇ ಹಾನಿ ಇರಲಿಲ್ಲ ಇರಲಿಲ್ಲ ಅದೇ ಸೌಂದರ್ಯ ಇದೆ ಅದೇ ತರಹದ ಬಣ್ಣ ಇದೆ ಅದೇ ತರಹದ ವ್ಯಕ್ತಿತ್ವ ಇದೆ ಅದೇ ತರಹದ ಪರ್ಸ್ನಾಲಿಟಿ ಇದೆ ಆದರೆ ಇವಳಿಗೆ ಆ ಬಣ್ಣ ಆ ಪರ್ಸ್ನಾಲಿಟಿ ಇದು ಮಾತ್ರ ಆಕರ್ಷಣೆ ಮಾಡಿದ್ದಲ್ಲ ಅವನ ಕುಲಗುಲ ಕುಲ ಗೋತ್ರಶೀಲ ಎಲ್ಲವನ್ನೂ ಕಂಡಿದ್ದಳು ಹಾಗಾದರೆ ಅದೇ ಕುಲದ ಅದೇ ಗೋತ್ರದ ಅದೇ ಶೀಲದ ಅದೇ ವ್ಯಕ್ತಿತ್ವದ ಅದೇ ಸದ್ಗುಣದ ವ್ಯಕ್ತಿ ಅವನು ಚಿಕ್ಕವನಾದರೂ ಅಡ್ಡಿ ಇಲ್ಲ ನಾನು ಆರಿಸಿದ್ದು ಯಾವನನ್ನು ನಾನು ಬಯಸಿದ್ದು ಯಾವನನ್ನೋ ಅವನನ್ನೇ ಮದುವೆಯಾಗಬೇಕೇ ಹೊರತು ಅವನಂತ ಇರಬಹುದು ಅವನಿಗಿಂತಲೂ ಮಹಾಗುಣಿಗಳಾಗಿರಬಹುದು ನನಗೆ ಬೇಡ ಕಾರಣ ಇಷ್ಟೇ ಮನಸ್ಸಿನಿಂದಲೂ ಒಮ್ಮೆ ಒಬ್ಬನನ್ನ ನಾನು ಪತಿಯಿಂದ ವರೆಸಿದ ಮೇಲೆ ನಾನು ಅವನ ಪತ್ನಿ ಆದಂತೆ ನಿಜ ಇನ್ನುಳದ ಎಲ್ಲ ಕುಲ ಗೋತ್ರಶೀಲಾದಿಗಳು ಸಮಾನವಾಗಿದ್ದರೆ ಯೋಗ್ಯವಾಗಿದ್ದರೆ ಪ್ರಾಮಾಣಿಕವಾಗಿ ಧರ್ಮಕ್ಕೆ ಅವಿರುದ್ಧವಾದ ಮಾರ್ಗದಲ್ಲಿ ನಾನು ಬಯಸಿದಾಗ ನಾನು ಅವನ ಪತ್ನಿ ಪತ್ನಿಯಾದಂತೇನೇ ಒಂದರ್ಥದಲ್ಲಿ ಮಾನಸಿಕವಾಗಿ ಈಗ ಅವನನ್ನು ಬಿಟ್ಟು ಅಕಸ್ಮಾತ್ ಅವನಂತೆ ಇರುವ ಇವನೊಬ್ಬನ ಕೊರಳಲ್ಲಿ ಮಾಲೆ ಹಾಕಿದರೆ ನನ್ನ ಪಾತಿವ್ರತಕ್ಕೆ ಭಂಗ ಬಂದಂತೆ ನಾನು ವ್ಯಭಿಚಾರಣೆಯಾದಂತೆ ಪತಿಯನ್ನು ಬಿಟ್ಟು ಇನ್ನೊಬ್ಬನನ್ನು ಆರಿಸದಂತೆ ಆ ಕೆಲಸವನ್ನು ನಾನು ಮಾಡುವುದಿಲ್ಲ ಮದುವೆಯಾದ ಮೇಲೂ ಹಿಂದೆ ಮುಂದೆ ನೋಡದೆ ಅವ್ಯವಸ್ಥೆಯಿಂದ ವ್ಯವಹಾರ ಮಾಡುವಂತಹ ಅನೇಕ ಜನರಿಗೆ ದಮಯಂತಿಯ ಆದರ್ಶ ಎಂತಹ ಅದ್ಭುತವಾದದ್ದು ತಾಳೆ ಕಟ್ಟಿಲ್ಲ ವಾಂಗ್ನಿಶ್ಚಯವಾಗಿಲ್ಲ ನಿರ್ಧಾರ ಆಗಿಲ್ಲ ಮಾತುಕತೆ ಇಲ್ಲ ಏನೇನೂ ಇಲ್ಲ ಮಾನಸಿಕವಾಗಿ ಅವನ ಗುಣಗಳಿಂದ ಆಕೃಷ್ಟಳಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡದ್ದಕ್ಕೇನೆ ಇನ್ನುಳಿದವರೆಲ್ಲರೂ ನನಗೆ ಪುರಪುರುಷರು ಇವನೊಬ್ಬನೇ ನನ್ನ ಪುರುಷ ಹಾಗಾದರೆ ಇವನನ್ನು ಬಿಟ್ಟು ನಾನಿನ್ಯಾರನ್ನೂ ಕಣ್ಣೆತ್ತಿ ನೋಡುವುದಲ್ಲ ಅನ್ನುವ ಒಂದು ದೃಢವಾದಂತಹ ನಿಶ್ಚಯವನ್ನು ತೆಗೆದುಕೊಂಡು ಅವಳು ದೇವತೆಗಳಿಗೇನೇ ಶರಣು ಹೋಗಿದ್ದಾಳೆ ನಾನೇನಾದರೂ ಮಾನಸಿಕವಾಗಿ ಇಲ್ಲಿಯವರೆಗೆ ನಿಶ್ಚೆಯಿಂದ ಇದ್ದಂತಹ ಪಾತಿವೃತ್ಯದಿಂದ ನಿಮಗೆ ನಿಜವಾಗಿ ಸಂತೋಷವಾಗಿದ್ದರೆ ನಾನು ಸುಳ್ಳು ಎಂದಿಗೂ ಮಾತನಾಡದೆ ಸತ್ಯವಂತಳಾಗಿ ನಡೆದಿದ್ದೇನೆ ನಿಮಗೆ ಅನಿಸಿದ್ದರೆ ತೇನ ಸತ್ಯೇನ ಮೇ ದೇವಾಹ ತಮೇವ ಮೇ ಆ ಸತ್ಯದಿಂದ ಪ್ರಸನ್ನರಾಗಿದ್ದರೆ ನನ್ನ ಪಾಚಿವೃತ್ಯದಿಂದ ಪ್ರಸನ್ನರಾಗಿದ್ದರೆ ನಿಜವಾದ ನನ್ನ ಪತಿ ಯಾರು ಅಂತ ನೀವೇ ಹೇಳಿ ಮುಂದೆ ಸರಿಸಿ ನಾನು ತಪ್ಪು ಹೆಜ್ಜೆ ಇಡೋದಿಲ್ಲ ಅಂತ ಹೇಳಿದಾಗ ಇವಳ ಪಾಚಿವೃತ್ಯಕ್ಕೆ ಪೂರ್ಣವಾಗಿ ಮನಸೋತು ಇವಳ ದೃಢವಾದಂತಹ ನಿರ್ಧಾರವನ್ನು ಕೇಳಿ ಅತ್ಯಂತ ಕಾರುಣ್ಯಪೂರ್ಣವಾದಂತಹ ಮುಗ್ಧವಾದ ಸ್ವಭಾವದ ಇವಳ ವಾಣಿಯಿಂದ ಮನಸ್ಸು ಕರಗಿ ದೇವತೆಗಳೆಲ್ಲರೂ ತಮ್ಮ ರೂಪಗಳನ್ನು ತೋರಿಸಿ ನಿಜವಾದ ನಲಚಕ್ರವರ್ತಿಯನ್ನು ಮುಂದೆ ಇಟ್ಟಿದ್ದಾರೆ ನಲಮಹಾರಾಜನನ್ನು ನಾನು ಮೊದಲೇ ಹೇಳಿದೆ ನಲ ದಮಯಂತಿ ಇಬ್ಬರೂ ದೇವತೆಗಳ ಮೇಲೆ ಮಾಡಿದ ಶ್ರದ್ಧೆಗೆ ಅವರಿಗೇನು ಹಾನಿಯಾಯಿತು ಹೇಳಿ ತಮಗಿಂತಲೂ ದೊಡ್ಡವರ ಹಿರಿಯರಿಗೆ ತಾವು ವಿಧೇಯರಾಗಿ ಬಾಳಿದರೆ ಆ ಹಿರಿಯರಿಂದ ಆಗುವ ಲಾಭ ತಮಗೆ ಅವರಿಗಲ್ಲ ಆದರೆ ಮನುಷ್ಯನಿಗೆ ಅಲ್ಲಿಯವರೆಗೆ ತಾಳ್ಮೆ ಇರಬೇಕು ತಾಳುವಿಕೆಗೆ ತಾಳುವಿಕೆಗಿಂತ ಅಧಿಕ ತಪವೂ ಇಲ್ಲ ಅಂತ ದಾಸರಂತಾರೆ ಬಹಳ ದೊಡ್ಡ ತಪಸ್ಸದು ಅದರಲ್ಲಿ ಎಲ್ಲವೂ ಅಡಗಿದೆ ತಾಳ್ಮೆಯ ಗರ್ಭದಲ್ಲಿ ಸಹನಶೀಲತೆಯ ಗರ್ಭದಲ್ಲಿ ನಮಗೆ ಸಿಗುವಂತಹ ಅತ್ಯದ್ಭುತವಾದ ಅನೇಕ ಗುಣಗಳ ಅನೇಕ ಮಾನ ಸನ್ಮಾನಗಳ ಪರಮ ಸುಖದ ಸಂತಾನವೇ ಆ ಸಹನಶೀಲತೆಯ ಗರ್ಭದಲ್ಲಿದೆ ಅಂತಹ ಅತ್ಯದ್ಭುತವಾದ ಅನುಗ್ರಹವನ್ನು ದೇವತೆಗಳು ಮಾಡಿದ್ದಾರೆ ದೇವತೆಗಳು ಇಷ್ಟು ವಿಚಿತ್ರ ಮಾಡಿದ್ರು ಇವಳ ಪರೀಕ್ಷೆ ಅಂದರೆ ಇದೀಗ ಹೇಳಿದ್ನಲ್ಲ ದೇವತೆಗಳು ಅಂದರೆ ಹೇಗಿರ್ತಾರೆ ಪಿತೃಗಳು ಅಂದರೆ ಹೇಗೆ ಇದೆಲ್ಲವನ್ನು ಕುಮಾರಿಯರಿಗೆ ಕುಮಾರರಿಗೆ ತಿಳಿಸಬೇಕಾದದ್ದು ಹಿರಿಯರ ಕರ್ತವ್ಯ ಕರ್ತವ್ಯ ಅಂದರೆ ಅದಕ್ಕೆ ಮೊದಲು ನೀವು ಚೆನ್ನಾಗಿ ತಿಳಿದುಕೊಳ್ಬೇಕು ದೇವತೆಗಳು ಅಂದರೆ ಹೇಗಿರ್ತಾರೆ ಋಷಿಗಳು ಅಂದರೆ ಹೇಗಿರ್ತಾರೆ ಅವರ ಗುಣಗಳೇನು ಪ್ರಾಣಗಳಲ್ಲಿದೆ ಶ್ರೀಮದಾಚಾರ್ಯರು ಸರ್ವ ಮೂಲ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಕ್ಕಳಿಗೆ ಹೇಳಲಿಕ್ಕಾಗತ್ತೆ ನಾವೇ ತಿಳಿದಿಲ್ಲ ಅಂದರೆ ಏನು ಇನ್ನೊಬ್ಬರಿಗೆ ಹೇಳೋದು ಮಹಾಭಾರತದ ಅಕ್ಷರ ಅಕ್ಷರಕ್ಕೆ ಸಂದೇಶಗಳಿವೆ ಶ್ಲೋಕಗಳಿಗಲ್ಲ ಒಂದೊಂದು ಅಕ್ಷರಕ್ಕೆ ಸಂದೇಶಗಳಿವೆ ನಮ್ಮ ಬುದ್ಧಿ ನಮ್ಮ ಯೋಗ್ಯತೆಗೆ ಇದ್ದಷ್ಟು ನಮಗೆ ಅರ್ಥವಾಗುತ್ತೆ ಮಹಾಭಾರತ ಅಷ್ಟೇ ದಮಯಂತಿಯ ಯೋಗ್ಯ ಅವಳೊಬ್ಬ ಕನ್ಯೆ ಅವಳು ವೃದ್ಧಳಾದ ಒಬ್ಬ ಮುತ್ತೈದೆ ಅಲ್ಲ ಇನ್ನೂ ಸಣ್ಣ ಹುಡುಗಿ ಆದಮಯಂತೆ ಹೇಳ್ತಾಳೆ ದೇವತೆಗಳ ಲಕ್ಷಣಗಳೇನು ಅಂತ ಗೊತ್ತು ಅಷ್ಟೊತ್ತಿಗೆ ಅವಳು ಕೇಳಿ ತಿಳಿದಿದ್ದಾಳೆ ಹಿರಿಯರಿಂದ ಎಲ್ಲ ದೇವತೆಗಳ ಪರಿಚಯ ಇದೆ ಅವಳಿಗೆ ದೇವತೆಗಳು ಯಾರು ಅಂತ ಕಂಡುಹಿಡಿಯಬೇಕು ಅಂತ ತಾನು ಕಲೆತ ಲಕ್ಷಣಗಳನ್ನು ನೆನಪು ಮಾಡಿಕೊಂಡ್ರೆ ಇವರು ಮೋಸ ಮಾಡಿದರು ಆ ಎಲ್ಲ ಲಕ್ಷಣಗಳನ್ನು ಮುಚ್ಚಿ ಹಾಕಿದ್ದಾರೆ ದೇವತೆಗಳಿಗೆ ಭೂಸ್ಪರ್ಶ ಇಲ್ಲ ಆದರೆ ಐದು ಜನನೆಲ್ಲ ಮುಟ್ಟಿ ನಿಂತಿದ್ದಾರೆ ಇವರು ಗುರುತು ಹಿಡಿಯೋಣ ಅಂದರೆ ಬೇಕು ಅಂತ ತಮ್ಮ ಲಕ್ಷಣಗಳನ್ನು ಮೀರಿ ನಿಂತಿದ್ದಾರೆ ದೇವತೆಗಳ ಹೂವುಗಳು ಯಾವುದು ಬಾಡಿರಬಾರದು ಆದರೆ ಎಲ್ಲರ ಹೂವು ಸ್ವಲ್ಪ ಬಾಡಿದ ಹಾಗೆ ತೋರಿಸಿಬಿಟ್ಟಿದ್ದಾರೆ ಇವಳ ಪರೀಕ್ಷೆಯನ್ನು ಮಾಡುವುದಕ್ಕೆ ಅವರ ಮೈ ಮೇಲೆ ಒಂದು ಧೂಳಿಯ ಕಣವೂ ಬೀಳೋದಿಲ್ಲ ಅರಜಸ್ಕಾಹ ಆದರೆ ಇವರ ಎಲ್ಲರ ಮೈ ಮೇಲೂ ಧೂಳಿಯ ಕಣಗಳು ಕಾಣಿಸ್ತಾ ಇವೆ ಹೇಗೆ ನಾನು ಗುರುತು ಹಿಡಿಯೋದು ಅವರ ಕಣ್ಣೇ ರೆಪ್ಪೆ ಬಡಿಯೋದೇ ಇಲ್ಲ ಆದರೆ ಇವರೆಲ್ಲ ರೆಪ್ಪೆ ಬಡಿತಾ ಇದ್ದಾರೆ ಪಟ ಪಟ ಅಂತ ಬೇಕು ಅಂತ ಸ್ವಲ್ಪ ಜೋರು ಮಾಡಿದ್ರೋ ಏನು ಯಾವಾಗ ಇವಳ ಪಾಥಿವೃತ್ಯದ ನಿಜವಾದ ಪರೀಕ್ಷೆಗೆ ಇವಳು ಉತ್ತೀರ್ಣಳಾದಳು ಆಗ ಮಾತ್ರ ತಮ್ಮ ನಿಜವಾದ ಲಕ್ಷಣದಿಂದ ನಿಂತಿದ್ದಾರೆ ನಾಲ್ಕು ಜನರಿಗೆ ಭೂಸ್ಪರ್ಶ ಇಲ್ಲ ಒಬ್ಬನಿಗೆ ಮಾತ್ರ ಭೂಸ್ಪರ್ಶ ಇದೆ ಅಮ್ಲಾನವಾದ ಪದ್ಮದ ಮಾಲೆಯನ್ನು ಧಾರಣ ಮಾಡಿದ್ದಾರೆ ಇವರಿಗೆ ಮಾತ್ರ ಆ ತರಹದ ಮಾಲೆ ಇರಲಿಲ್ಲ ಅವರಿಗೆ ರಜಸ್ಸಿಲ್ಲ ಧೂಲಿ ಇಲ್ಲ ಇವರಿಗೆ ರಜಸ್ಸಿದೆ ಆ ನಾಲ್ಕು ಜನ ನಿಂತರೆ ಅದ್ಭುತವಾದ ಮಣಿಗಳ ರತ್ನಗಳ ಪ್ರಕಾಶಗಳು ಇಂತಹ ಪ್ರಕಾಶ ಅಲ್ಲ ಭಾರಿ ಭಾರಿ ಬೆಲೆಬಾಳುವ ರತ್ನದ ಪ್ರಕಾಶಗಳು ಆ ಪ್ರಕಾಶದ ಎದುರಿಗೆ ನಿಂತರೆ ನಲಚಕ್ರವರ್ತಿಯ ನೆರಳು ಹಿಂದೆ ಬಿದ್ದಿದೆ ಈ ನಾಲ್ಕು ಜನರ ನೆರಳು ಬೀಳಲಿಲ್ಲ ದೇವತೆಗಳ ನೆರಳು ಬೀಳುವುದಿಲ್ಲ ಓಹೋ ಹಾಗಾದರೆ ಇವರು ದೇವತೆಗಳು ಇವನು ನಲಚಕ್ರವರ್ತಿ ಅಂತ ಅವಳಿಗೆ ಗೊತ್ತಾಗಿದೆ ನೋಡಿ ಇವರು ದೇವತೆಗಳು ಅಂತ ಗುರುತು ಹಿಡಿದಳು ನಲ ಯಾರು ಅಂತ ಪರಿಚಯ ಆಯಿತು ಜೊತೆಗೆ ದೇವತೆಗಳಿಗಿಂತಲೂ ಈ ನಲ ಎಷ್ಟು ಸಣ್ಣವ ಅನ್ನೋದು ಗೊತ್ತಾಗ್ತಾ ಇದೆ ನೆರಳಿಲ್ಲ ಇಲ್ಲಿ ನೆರಳಿದೆ ಭೂಸ್ಪರ್ಶ ಇಲ್ಲ ಅವರು ಯಾವಾಗಲೂ ಊರ್ಧ್ವಗಾಮಿಗಳು ಇವನು ಭೂಮಿಯ ಮೇಲೆ ನಡೆಯುವವ ಅವರಿಗೆ ಧೂಳಿಯೇ ಇಲ್ಲ ಅವರ ಮಾಲೆಗಳು ಬಾಡೋದೇ ಇಲ್ಲ ಬಟ್ಟೆಗಳು ಹೊಲಸೇ ಆಗೋದಿಲ್ಲ ಇಷ್ಟು ಗುಣಗಳಿದ್ದರೂ ಹಾಗಾದರೆ ಇಷ್ಟು ಗುಣ ಇದೆ ಅಂದಮೇಲೆ ಇವನನ್ನು ಕ್ಯಾನ್ಸಲ್ ಮಾಡಿಬಿಡೋಣ ಇವರನ್ನೇ ಆರಿಸಿಬಿಡೋಣ ಅಂತ ಪ್ರತ್ಯಕ್ಷವಾಗಿ ಕಂಡಾಗಲೂ ತನ್ನ ನಿರ್ಧಾರವನ್ನು ಬದಲು ಮಾಡದೆ ಏನೇ ಇರಲಿ ಅವನು ಮಾನವನೇ ಇರಲಿ ಹೊಲಸೆ ಇರಲಿ ಬಾಡಲಿ ಏನಾಗಲಿ ಹತ್ತು ಸಲ ಬೇಕು ಅಂದರೆ ಬಟ್ಟೆ ಒಗೆದು ಕೊಡ್ತೇನೆ ಅವನಿಗೆ ಆದರೆ ಅವನನ್ನೇ ಮದುವೆಯಾಗ ನಮ್ಮ ಕನ್ನೆಯನ್ನು ಕೊಡಬೇಕು ಅಂತ ಮಾಡಿದ್ದೇವೆ ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದೀರಾ ಅಂತ ಮೊದಲೇ ಕೇಳಿ ಆಮೇಲೆ ಕೊಡುವಂತಹ ಇವತ್ತಿನ ಜನರಲ್ಲಿ ಹೊಲಸಾದರೆ ಆಗಲಿ ಒಗೆಯುವುದಕ್ಕೆ ನಾನು ಸಿದ್ಧಾಂತ ಹೇಳಿ ತನ್ನ ಇಂದ್ರಿಯಗಳ ಸಂಯಮವನ್ನು ಇಟ್ಟುಕೊಂಡ ಜಗತ್ತಿಗೆ ದಮವನ್ನು ಕಲಿಸುವ ದಮಯಂತಿಯಲ್ಲಿ ಆಲೋಚನೆ ಮಾಡಿ ಸರಿ ಅಂತ ಆ ನಲಚಕ್ರವರ್ತಿಗೆ ನಲಮಹಾರಾಜನ ಕೊರಳಲ್ಲಿ ಮಾಲೆಯನ್ನು ಹಾಕಿದ್ದಾಳೆ ಸ್ವಯಂವರದಲ್ಲಿ ಅವನನ್ನೇ ಆರಿಸಿದ್ದಾಳೆ ದೇವತೆಗಳು ಅತ್ಯಂತ ಸಂತೋಷದಿಂದ ಅಲ್ಲಿರುವಂತಹ ಎಲ್ಲ ಋಷಿಗಳು ದೇವತೆಗಳು ಸಾಧು ಸಾಧ್ವಿತಿ ಭಾರತ ದೇವೈರ್ ಮಹರ್ಷಿ ವಿಸ್ತತ್ರ ಯಾರಿಗೂ ಅಸೂಯೆ ಇಲ್ಲ ಯಾರಿಗೂ ಅವಳ ಬಗ್ಗೆ ಕಾಮನೆಯಿಲ್ಲ ಕಿಂಚಿತ್ತು ಮಹಾನುಭಾವರು ವಿರಕ್ತ ಶಿಖಾಮಣಿಗಳು ಇವರೆಲ್ಲ ದೇವತೆಗಳು ಋಷಿಗಳು ಬಂದದ್ದೇ ಆಶೀರ್ವಾದ ಮಾಡುವುದಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನುಗ್ರಹವನ್ನು ಮಾಡಿದ್ದಾರೆ ನಲರಾಜ ದಮಯಂತಿಗೆ ಆಶ್ವಾಸನೆಯನ್ನು ನೀಡುತ್ತಾ ಇದ್ದಾನೆ ಯತ್ವಂ ಭಜಸಿ ಕಲ್ಯಾಣಿ ಪುಮಾಂಸಂ ದೇವಸನ್ನಿಧು ತಸ್ಮಾನ್ ಮಾಂ ವಿಧಿ ವಚನೀರತಂ ಈ ದೇವತೆಗಳ ಸನ್ನಿಧಾನದಲ್ಲಿ ನೀನು ನನ್ನನ್ನು ಆರಿಸಿದ್ದಿ ನಾನೆಂದಿಗೂ ನಿನ್ನನ್ನು ಬಿಡೋದಿಲ್ಲ ನಿನ್ನ ನಿಜವಾದ ಪತಿಯಾಗಿ ನನ್ನ ಪ್ರಾಣ ಇರುವವರೆಗೆ ನಿನ್ನ ರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ವಚನವನ್ನು ಕೊಟ್ಟಿದ್ದಾನೆ ದೇವತೆಗಳೆಲ್ಲ ಸಂತುಷ್ಟರಾಗಿ ಹೊರ ಕೊಟ್ಟಿದ್ದಾರೆ ನಿಜವಾಗಿ ಇವಳು ಬೇಕು ಅಂತ ಅವರು ಬಂದಿದ್ರೆ ಸಿಟ್ಟಾಗಿ ಶಾಪ ಕೊಟ್ಟು ಹೋಗಬೇಕಾಗಿತ್ತು ಮುಟ್ಟಾಳ ಎಂಥ ಸೌಂದರ್ಯವನ್ನು ಪಡ ಕೊಟ್ಟಿದ್ದ ದೇವರು ಕೊಟ್ಟಿದ್ದಾನೆ ನಿನಗೆ ಮತ್ತೊಬ್ಬರಾಗಿದ್ದರೆ ಇನ್ನೇನೇನೋ ಮಾಡಿ ಹೊಡೆದು ಬಡದು ಇವನನ್ನು ಓಡಿಸಿ ಏನೋ ಮಾಡಬಹುದಾಗಿತ್ತು ಇವರ ಶುದ್ಧವಾದ ಧರ್ಮದ ಪರೀಕ್ಷೆಗೆ ಬಂದವರವರು ಹೊರ ಕೊಡ್ತಾ ಇದ್ದಾರೆ ಇಂದ್ರದೇವರು ಎರಡು ಬಂದವರೆಲ್ಲ ಎರಡೆರಡು ಹೊರ ಕೊಡ್ತಾ ಇದ್ದಾರೆ ಇಂದ್ರದೇವರಂತಾರೆ ನೀನು ಯಾವಾಗ ಯಜ್ಞವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ನನ್ನನ್ನು ಕರೆದ್ರೆ ಸಾಕು ಇಂದ್ರಾಯ ಸ್ವಾಹ ಅಂದರೆ ಪ್ರತ್ಯಕ್ಷವಾಗಿ ಬಂದು ನಿನಗೆ ದರ್ಶನವನ್ನು ಕೊಟ್ಟು ನಾನು ಆಹುತಿಯನ್ನು ಸ್ವೀಕಾರ ಮಾಡ್ತೇನೆಪ್ಪ ಪ್ರತ್ಯಕ್ಷ ದರ್ಶನಂ ಯಜ್ಞೆ ಮುಂದೆ ನಿನಗೆ ಉತ್ತಮವಾದ ಗತಿಯನ್ನು ಕೊಡ್ತೇನೆ ಇವತ್ತೇ ನಿನಗಾಗಿ ರಿಸರ್ವ್ ಮಾಡಿಡ್ತೇನೆ ಕಾದಿರಿಸ್ತೇನೆ ಸ್ವರ್ಗದಲ್ಲಿ ಶ್ರೇಷ್ಠವಾದ ಭವನವನ್ನು ಗತಿಂಚ ಅನುತ್ತಮಾಂ ಶುಭಾಂ ಅಂತ ಆಶೀರ್ವಾದ ಮಾಡಿದ್ದಾರೆ ಅಗ್ನಿ ಹೇಳ್ತಾನೆ ಯಾವಾಗ ಕರಿತೀವ್ಯೋ ಆಗ ನಾನು ನಿನಗೆ ಪ್ರತ್ಯಕ್ಷನಾಗ್ತೇನೆ ಜೊತೆಗೆ ನನ್ನಂತಹ ತೇಜೋಮಯವಾದ ಲೋಕಗಳನ್ನು ನಿನಗೆ ಅನುಗ್ರಹ ಮಾಡಿಕೊಡ್ತೇನೆ ಮೊದಲಿಗೆ ಕೇಳಿದ್ದೀರಿ ಅರ್ಜುನನ ಯಾತ್ರೆಯ ಪ್ರಸಂಗದಲ್ಲಿ ಊರ್ಧ್ವಲೋಕದ ಯಾತ್ರೆಯ ಪ್ರಸಂಗದಲ್ಲಿ ಪಾಶುಪತಾಸ್ತ್ರದ ಸಂಪಾದನೆಯ ನಂತರ ಇಂದ್ರಲೋಕಕ್ಕೆ ಹೋಗುವಾಗ ನಕ್ಷತ್ರಗಳ ರೂಪದಲ್ಲಿ ದೇವತೆಗಳ ಲೋಕಗಳಿರ್ತವೆ ಅಂತ ಆ ಮಾತನ್ನು ಹೇಳುತ್ತಾನೆ ಅಗ್ನಿಯಂತೆ ಹೊಳೆಯುವ ತೇಜೋಮಯವಾದಂತಹ ನಕ್ಷತ್ರ ರೂಪದ ಭಾರಿ ಭಾರಿ ಪುಣ್ಯವಂತರ ಲೋಕಗಳೇನಿವೆ ಆ ಲೋಕಗಳನ್ನು ನಿನಗೆ ಕೊಡ್ತೇನೆ ಈ ಭೂಲೋಕದಲ್ಲಿದ್ದಾಗಲೂ ಯಾವಾಗ ಬೇಕೋ ಆಗ ನಾನು ನಿನಗೆ ಸಿದ್ಧ ಪ್ರತ್ಯಕ್ಷ ನಿನಗೆ ಯಜ್ಞ ಮಾಡುವುದಕ್ಕಾದರೂ ಸರಿ ಅಡುಗೆ ಮಾಡುವುದಕ್ಕಾದರೂ ಸರಿ ಅಥವಾ ಇನ್ಯಾವುದೇ ತರಹದ ಸತ್ಕಾರ್ಯಗಳಿಗಾಗಿ ನನ್ನ ಉಪಯೋಗ ಬೇಕು ಅಂದರೆ ನೀನು ಮಾಡಿಕೊಳ್ಳಬಹುದು ಯಮದೇವರು ಹೇಳ್ತಾರೆ ಬರೀ ಬೆಂಕಿ ಇದ್ದರೆ ಅಗ್ನಿ ಇದ್ದರೆ ಅನ್ನ ಆಗಿಬಿಡ್ತದೇನು ಕೆಲವೊಂದು ಸಲ ಅನ್ನ ಮಾಡಿರ್ತಾರೆ ಪಾಪ ಕೆಲವರು ಒಳ್ಳೆ ಪಾಯಸ ಮಾಡಿರ್ತಾರೆ ಹೊತ್ತಿ ಹೋಗಿಬಿಡ್ತದೆ ವಾಸನೆ ಬಂದು ಬಿಡ್ತದೆ ಬೇಕಾದಷ್ಟು ಹಾಲು ತರಿಸಿರ್ತಾರೆ ಎಲ್ಲ ಮಾಡಿರ್ತಾರೆ ಪಾಯಸ ಹೊತ್ತಿ ಹೋಗಿಬಿಡ್ತದೆ ಏನು ಮಾಡೋದು ಒಂದೊಂದು ದಿವಸ ಆಗ್ತದೆ ಅಂತ ಸುಮ್ಮನೆ ಊಟ ಮಾಡಿ ಎದ್ದು ಹೋಗಬೇಕು ಇಲ್ಲ ಊಟಕ್ಕೆ ಕೂಡವರು ಸ್ವಲ್ಪ ಉಪದ್ವ್ಯಾಪಿಗಳೇ ಇರ್ತಾರೆ ವರ್ಣನೆ ಮಾಡಿರಬೇಕು ಅವನಿಗೆ ಅರ್ಥ ಆಗಿರಬಾರ್ದು ಆದರೆ ಅವನಿಗೆ ಬೈದೆ ಅಂತ ತಾನೇ ಒಳಗೆ ಪಟ್ಟಿರ್ಬೇಕು ಇಂಥ ಒಂದು ಆನಂದ ಕೆಲವರಿಗೆ ಇರ್ತದೆ ವಿಚಿತ್ರ ಆನಂದ ಬೈದಿರಬೇಕು ಬೈಸಿಕೊಂಡವನಿಗೆ ಅರ್ಥ ಆಗಿರಬಾರ್ದು ಅಂತೂ ನಾನು ಬೈದೆ ಅಂತ ಇವನ ಆನಂದ ಪಟ್ಟುಕೊಂಡಿರಬೇಕು ಅವನಿಗೆ ವರ್ಣನೆ ಮಾಡೋದು ಏನು ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಕಟ್ಟಿಗೆಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಒಳ್ಳೆ ಒಣಗಿದ ಕಟ್ಟಿಗೆ ಪುರುಪುರು ಪುರು ಉರಿದು ಹೋಗಿವೆ ನೋಡಿ ಇಂಥ ಕಟ್ಟಿಗೆನೇ ಸಿಗೋದಿಲ್ಲ ಎಲ್ಲಿಂದ ತಂದಿದ್ದಿರೋ ಪುಣ್ಯಾತ್ಮರು ನೀವು ಅಂದರೆ ಅಷ್ಟು ಉರಿಸಿ ಹೊತ್ತಿಸಿಬಿಟ್ಟಿರಿ ಪಾಯಸ ಅಂತ ಅರ್ಥ ನಿಮ್ಮ ಮನೆಯಲ್ಲಿರೋ ಅಂಥ ಕಟ್ಟಿಗೆ ನಾವು ಎಲ್ಲಿ ಹೋದರೂ ಹಸಿ ಕಟ್ಟಿಗೆನೇ ಸಿಗುತ್ತೆ ನಮ್ಮ ಹಣೆ ಬಾರಕ್ಕೆ ಮಡಿ ಮಡಿ ಅಂತ ಒದ್ದಾಡ್ತೀವಿ ಗ್ಯಾಸ್ನಲ್ಲಿ ಊಟ ಮಾಡೋರು ಸುಖವಾಗಿ ಇದ್ದು ಬಿಡ್ತಾರೆ ಈ ಮಡಿ ಮಾಡೋರದೇ ಕಷ್ಟ ಬರೀ ಹಸಿ ನಿಮ್ಮ ಮನೇಲಿ ನೋಡ್ರಿ ಒಳ್ಳೆ ಅವನೇ ಪಾಪ ನಿಜ ನಾನು ಕಷ್ಟಪಟ್ಟು ಹೌದ್ರಿ ನಾನು ಫಾರೆಸ್ಟಿಗೆ ಹೋಗಿ ತೊಗೊಂಡು ಬಂದೆ ಅಂತ ಅವನು ಹೇಳ್ತಾನೆ ಹುಚ್ಚ ಪಾಯಸ ಹೊತ್ತಿದೆ ಅದ ಅರ್ಥ ಮಾಡ್ಕೊ ಅದಕ್ಕಂದ ಬರೀ ಅಗ್ನಿ ಇದ್ದ ಮಾತ್ರಕ್ಕೆ ಅಡಿಗೆ ಆಗೋದಿಲ್ಲ ಅನ್ನದಲ್ಲಿ ರುಚಿ ಬರಬೇಕಲ್ಲ ನಲಪಾಕ ಅಂತೆ ಪ್ರಸಿದ್ಧವಾದದ್ದು ಯಾಕೆ ಯಮಸ್ತು ಅನ್ನ ರಸಂ ಪ್ರಾದ ಧರ್ಮೇಚ ಪರಮಾಂಸ್ಥಿತಿ ಲೌಕಿಕ ಅಲೌಕಿಕ ಎರಡನ್ನೂ ಕೊಡ್ತಾ ಇದ್ದಾರೆ ನೀನು ಮಾಡಿದ ಅಡಿಗೆ ಅತ್ಯದ್ಭುತವಾಗಿರಬೇಕು ಜಗತ್ತಿನಲ್ಲಿ ನೆಲಪಾಕ ಅಂತ ಪ್ರಸಿದ್ಧವಾಗಿರಬೇಕು ಅಂತಹ ರುಚಿ ನಿನ್ನ ಅಡುಗೆಯಲ್ಲಿ ಬರೋ ಹಾಗೆ ಮಾಡುತ್ತೇನೆ ನಾನು ಅಂತ ಯಮದೇವರು ವರ ಕೊಡ್ತಾರೆ ಜೊತೆಗೆ ನಾನು ಧರ್ಮರಾಜ ಆದ್ದರಿಂದ ಯಾವಾಗಲೂ ಧರ್ಮದಲ್ಲಿ ನಿನಗೆ ಆಸಕ್ತಿ ಇರಲಿ ಎಂತಹ ಕಷ್ಟ ಬಂದರೂ ಧರ್ಮವನ್ನು ಬಿಡುವ ಬಿಡುವ ಪ್ರಸಂಗ ನಿನಗೆ ಬರದೇ ಇರುವಂತೆ ನಾನು ವರ ಕೊಡ್ತೇನೆ ಅಂತ ಕೊನೆಗೆ ವರುಣದೇವರಂತಾರೆ ಅಪಾಂ ಪತಿಯರ ಅಪಾಂಭಾವಂ ಯತ್ರ ವಂಚತಿ ನೈಷಧಃಃ ಸರಜಶ್ಚ ಉತ್ತಮ ಗಂಧಾಢ್ಯಾಹ ಸರ್ವೇಚ ಮಿಥುನಂ ದದು ಎಂದಿಗೂ ನಿನಗೆ ನೀರಿನ ಕೊರತೆಯಾಗುವುದರಿ ಎಲ್ಲಿ ಕುಳಿತಲ್ಲಿ ನೀರು ಅಂದರೆ ನಿನಗೆ ನೀರು ಸಿಗತ್ತೆ ಜೊತೆಗೆ ಉತ್ತಮವಾದ ಗಂಧದಿಂದ ಕೂಡಿದಂತಹ ಶ್ರೇಷ್ಠವಾದ ಮಾಲೆಗಳು ಯಾವಾಗಲೂ ನಿನ್ನ ಕೊರಳಿನಲ್ಲಿ ಶೋಭಿಸುವಂತೆ ಆ ಗಂಧದ ಸೌಭಾಗ್ಯವನ್ನು ನಾನು ಅನುಗ್ರಹಿಸ್ತೇನೆ ಎಂಬುದಾಗಿ ವರುಣದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ನಾಲ್ಕು ದೇವತೆಗಳ ಎಂಟು ವರಗಳನ್ನು ಪಡೆದುಕೊಂಡು ವಿಶೇಷವಾಗಿ ಸಂತೋಷದಿಂದ ಇವನು ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದಾಗ ಭೀಮ ಈ ದಮಯಂತಿಯನ್ನು ನಲರಾಜನಿಗೆ ಕೊಟ್ಟು ವೈಭವದಿಂದ ವಿವಾಹವನ್ನು ಮಾಡಿ ಉತ್ತಮವಾದ ರೀತಿಯಲ್ಲಿ ಆ ಮಹೋತ್ಸವವನ್ನು ನಡೆಸಿದ್ದಾನೆ ಇಂತಹ ಶ್ರೇಷ್ಠಳಾದ ದಮಯಂತಿ ಎಂಬ ಪತಿವ್ರತೆಯಾದ ಪತ್ನಿಯಲ್ಲಿ ಇಂದ್ರಸೇನ ಇಂದ್ರಸೇನಾ ಎಂಬ ಹೆಸರಿನ ಒಬ್ಬ ಇಂದ್ರಸೇನ ಎಂಬ ಹೆಸರಿನ ಮಗ ಇಂದ್ರಸೇನಾ ಎಂಬ ಹೆಸರಿನ ಮಗಳು ಇವರನ್ನು ಪಡೆದಿದ್ದಾನೆ ಇಂತಹ ಉತ್ತಮವಾದ ನಲದಮಯಂತಿಯ ಚರಿತ್ರೆಯಲ್ಲಿ ಬರುವ ಅನೇಕ ಸಂದೇಶಗಳನ್ನು ಹೆಜ್ಜೆ ಹೆಜ್ಜೆಗೆ ಬರುವ ಸಂದೇಶಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಇಂದ್ರಸೇನೆ ಯಾರೋ ಅಲ್ಲ ಇವಳೇ ಮುಂದೆ ದ್ರೌಪದಿ ಅಂದರೆ ಯುಧಿಷ್ಠಿರನ ಎದುರಿಗೆ ಬೃಹದಶ್ವರು ಕಥೆ ಹೇಳ್ತಾ ಇದ್ದಾರೆ ದ್ರೌಪದಿಯನ್ನು ಕೂಡಿಸಿಕೊಂಡು ಯುಧಿಷ್ಠಿರನನ್ನು ಭೀಮಸೇನಾದಿಗಳನ್ನು ಕೂಡಿಸಿಕೊಂಡು ಈ ಕಥೆ ಹೇಳ್ತಾ ಇದ್ದಾರೆ ನನಗಿಂತ ಕಷ್ಟಪಟ್ಟವರ ಜಗತ್ತಿನೊಳಗೆ ಯಾರಿಲ್ಲ ಅಂತ ತಿಳಿಯಬೇಡ ಇದೇ ದ್ರೌಪದಿಯ ಹಿಂದಿನ ಜನ್ಮದಲ್ಲಿ ಇಂದ್ರಸೇನೆಯಾದಾಗ ಇವನ ತಂದೆ ಅಂದರೆ ಒಂದರ್ಥದಲ್ಲಿ ಪೂರ್ವಜನ್ಮದೊಳಗೆ ನಿನಗೆ ಅಂತನಬಹುದು ಈ ಜನ್ಮದಲ್ಲಿ ಯಾವ ಹೆಂಡತಿ ದ್ರೌಪದಿ ಅವಳ ಪೂರ್ವ ಜನ್ಮದ ತಂದೆ ನಲಮಹಾರಾಜನಿಗೆ ಆದಂತಹ ಕಷ್ಟಗಳನ್ನು ನೋಡಿದರೆ ದೇವರು ನಿನಗೇನೂ ಕಷ್ಟ ಕೊಟ್ಟಿಲ್ಲ ಅತ್ಯಂತ ಸುಖದಿಂದ ಇಟ್ಟಿದ್ದಾನೆ ಆ ದೇವರ ಉಪಕಾರವನ್ನು ಸ್ಮರಿಸು ಇನ್ನೂ ವಿಶೇಷವಾದ ದೇವರ ಕೃಪೆ ನಿನ್ನ ಮೇಲೆ ಆಗತ್ತೆ ಎಂಬ ಆಶ್ವಾಸನೆಯನ್ನು ನೀಡುತ್ತಾ ಆ ನಲದಮಯಂತಿಯರ ಪರಮ ಪವಿತ್ರವಾದ ಮಂಗಲಕರವಾದ ವಿವಾಹದ ಕಥೆಯನ್ನು ವಿವರಣೆ ನೀಡುತ್ತಾರೆ ಬೃಹದಶ್ವರು ಶ್ರೀಕೃಷ್ಣ ಅರ್ಪಣಮಸ್ತು